ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಯ 66ನೇ ಕಾರ್ಯಕ್ರಮ. ಇಂದು ಉಪನ್ಯಾಸಕರು ನಾಡಿನ ಹಿರಿಯ ಶಾಸನ ತಜ್ಞ ಲಿಪಿ ತಜ್ಞರು ಆದ ಹಿರಿಯರಾದ ಶ್ರೀಯುತ ಸೀತಾರಾಮ್ ಜಾಗೀರ್ದಾರ್. ಇವರು ಇಂದು ನಮಗೆ ಕಪಟರಾಳ ಕೃಷ್ಣರಾಯರ ಜೀವನ ಮತ್ತು ಸಾಧನೆಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅವರ ವಿಷಯಗಳನ್ನ ನಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯರಾದ ಸೀತಾರಾಮ್ ಜಾಗೀರ್ದಾರ್ ವಿದ್ವಾಂಸರನ್ನ ಸಭೆಗೆ ಪರಿಚಯಿಸುವಂತಹ ಸುಯೋಗ ಇವತ್ತು ನನ್ನದು. ಜಾಗೀರ್ದಾರ್ ಅವರ ಜನನ ಮೇ 7, 1935. ತಂದೆ ಸ್ವಾಮಿನಾಥರಾವ್ ಜಾಗೀರ್ದಾರ್ ಅವರು, ತಾಯಿ ಚಂದ್ರಬಾಯಿ ಅವರು. ಇವರ ಪ್ರಾಥಮಿಕ ಅಭ್ಯಾಸ ಹಾಗೂ ಪ್ರಾಥಮಿಕ ಅಭ್ಯಾಸದಿಂದ ಸ್ನಾತಕೋತ್ತರದವರೆಗೆ ಇವರು ಹೈದರಾಬಾದ್ನಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರು. ಅವರು 1955ರಲ್ಲಿ BA ಪದವಿಯನ್ನು ಪಡೆದರು. ನಂತರ ವೃತ್ತಿಯಲ್ಲಿದ್ದಾಗ 1968ರಲ್ಲಿ ಇವರು MA ಪದವಿಯನ್ನು ಗಳಿಸಿದ್ರು. ನಂತರ BA ಪದವಿಯ ನಂತರ ಆರಂಭದಲ್ಲಿ ಇವರು ಓದಿದ ಹೈಸ್ಕೂಲಿನಲ್ಲೇ ಇವರು ಶಿಕ್ಷಕರಾಗಿ 2 ವರ್ಷ ಸೇವೆಯನ್ನು ಸಲ್ಲಿಸಿದ್ರು. ನಂತರ ಅಕೌಂಟೆಂಟ್ ಜನರಲ್ PNT ಡಿಪಾರ್ಟ್ಮೆಂಟ್ನಲ್ಲಿ ಆಡಿಟರ್ ಆಗಿ ಸುಮಾರು 12 ವರ್ಷ ಇವರು ಸೇವೆಯನ್ನು ಸಲ್ಲಿಸಿದ್ರು. ನಂತರ ಡಾಕ್ಟರ್ ಹಾಮನಾಯಕರ ಆಹ್ವಾನದ ಮೇರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಶಾಸನ ತಜ್ಞರಾಗಿ ಜನವರಿ 1972ರಿಂದ ನೇಮಕಗೊಂಡರು. ಬಹುಶಃ ಹಾಮನಾಯಕರು ಇವರನ್ನ ಆಹ್ವಾನಿಸಿದ್ದಕ್ಕೆ ಒಂದು ಕಾರಣ ಇದೆ. ಪ್ರಬುದ್ಧ ಕರ್ನಾಟಕದಲ್ಲಿ 1950ರಲ್ಲೇ ಇವರು ಗಂಗಾಧರಂನ ಜಿನವಲ್ಲಭನ ಶಾಸನವನ್ನು ಇವರು ಭಾಷಾಂತರ ಮಾಡಿ ಅವರು ಪ್ರಕಟಿಸಿದ್ರು. ಇದರ ಪರಿಚಯದಿಂದ ಹಾಮನಾಯಕರು ಇವರನ್ನು ಗುರುತಿಸಿ ವಿಶ್ವವಿದ್ಯಾನಿಲಯಕ್ಕೆ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಶಾಸನ ತಜ್ಞರಾಗಿ ಆಗ ಎಪಿಗ್ರೇಫಿಯಾ ಕರ್ನಾಟಕದ ಪರಿಷ್ಕರಣೆ ಪ್ರಾರಂಭವಾಗಿತ್ತು. ಆವಾಗ ಇವರನ್ನು ಅವರ ಆ ಕಕ್ಷೆಯಲ್ಲಿ ಸೇರಿಸಿಕೊಂಡರು. ಇವರು ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಮೊದಲನೇ ರ್ಯಾಂಕ್ನಲ್ಲಿ ಇವರು ಗಳಿಸಿದ್ರು. ನಂತರ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಅಧ್ಯಯನ ಸಂಸ್ಥೆಯಲ್ಲೇ ಎಪಿಗ್ರಫಿಯಾ ಕರ್ನಾಟಕ ಪರಿಷ್ಕೃತ ಸಂಪುಟ ತರಲು ಅವರು 1, 1-8ರವರೆಗೆ ಲಿಪಿ ತಜ್ಞರಾಗಿ ಶಾಸನ ತಜ್ಞರಾಗಿ ಕೆಲಸ ಮಾಡಿದರು. ನಂತರ ಇವರ ಪ್ರಧಾನ ಸಂಪಾದಕತ್ವದಲ್ಲಿ ಸಂಪುಟ 9 ಹಾಸನ ಜಿಲ್ಲೆಯ ಬೇಲೂರು ಹಳೇಬೀಡು ಈ ತಾಲೂಕುಗಳ ಶಾಸನ ಸಂಪುಟವನ್ನು ಇವರ ಸಂಪಾದಕತ್ವದಲ್ಲಿ ಬಂತು. ನಂತರ 14 ಸಂಪುಟ 14ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಾಸನಗಳು ಇವರ ಸಂಪುಟದಲ್ಲಿ ಸೇರಿಕೊಂಡಿದೆ. ಪ್ರಸ್ತುತ ಶ್ರವಣಬೆಳಗೊಳದ ಜೈನ ಮಠದವರು ಹೊರತರುತ್ತಿರುವ ಚಿಕ್ಕ ಬೆಟ್ಟದ ಶಾಸನ ಸಂಪುಟದ ಕಾರ್ಯವು ಪ್ರಧಾನ ಸಂಪಾದಕತ್ವದಲ್ಲಿ ಈಗ ನಡೆಯುತ್ತಾ ಇದೆ. ಇವರು ಕೇಂದ್ರ ಶಾಸನ ಶಾಸ್ತ್ರ ಕಚೇರಿಯ ಪ್ರಧಾನ ನಿರ್ದೇಶಕರಾಗಿದ್ದ ಡಾಕ್ಟರ್ KV ರಮೇಶ್ MN ಕಟ್ಟಿ ಅವರೊಂದಿಗೆ ಸ್ಥಳನಾಮಗಳ ನಿಘಂಟುಕೋಶ ರಚನೆಯಲ್ಲಿಯೂ ಸಹ ನಿರಂತರವಾಗಿ ಪಾಲ್ಗೊಂಡಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ವಕೋಶದ ಸಂಪುಟಗಳಿಗೆ ಹಲವಾರು ಲೇಖನಗಳನ್ನು ಅಲ್ಲದೆ 100ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಇವರು ರಚಿಸಿದ್ದಾರೆ. ಕೇಂದ್ರ ಪುರಾಲೇಖ ವಾರ್ಷಿಕ ವರದಿ 83, 84, 93, 94 ವರದಿ ತಯಾರಿಯಲ್ಲಿ ಇವರು ಹಿರಿಯ ವಿದ್ವಾಂಸರಿಗೆ ನೆರವಾಗಿದ್ದಾರೆ. ಇದಿಷ್ಟು ಅವರ ಉದ್ಯೋಗದ ನಿಮಿತ್ತ ಅವರು ಕೈಗೊಂಡ ಶಾಸನಕ್ಕೆ ಸಂಬಂಧಿಸಿದಂತಹ ಕಾರ್ಯಗಳು. ಇವರ ಪ್ರಕಟಿತ ಪುಸ್ತಕಗಳು ಅಂದರೆ ಪ್ರಕಟಣೆಗಳು ಈ ರೀತಿ ಇದೆ. ಕನ್ನಡ ಸಾಹಿತ್ಯ ಬೆಳವಣಿಗೆ ಹಾಗೂ ರಾಷ್ಟ್ರಕೂಟರ ಕಾಲ, ಇದು ಒಂದು ಗ್ರಂಥ. ಕವಿರಾಜ ಮಾರ್ಗ ವಿಶೇಷ ಉಪನ್ಯಾಸ ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇದು 2 ಮುದ್ರಣವನ್ನು ಕಂಡಿದೆ. ಗ್ರಂಥ ಸಂಪಾದನಾ ಶಾಸ್ತ್ರ ಪರಿಚಯ, ಇದು ಒಂದು ಇವರ ಮೂರನೆಯ ಗ್ರಂಥ. ಛಂದೋ ರಚನಾ ಸಂಶೋಧನೆಗಳು, ಇದೊಂದು ಗ್ರಂಥವನ್ನು ರಚಿಸಿದ್ದಾರೆ. ಸಾಪೇಕ್ಷ 1, ಇದರಲ್ಲಿ ಆದಿಕವಿ ಪಂಪನನ್ನು ಕುರಿತ ಹಲವಾರು ಶೋಧ ಪ್ರಬಂಧಗಳನ್ನು ಇವರು ಮಂಡಿಸಿದ್ದಾರೆ. ಅದು 2 ಮುದ್ರಣ ಕಂಡಿದೆ. ಸಾಪೇಕ್ಷ 2
ಇದು ಸಹ ಶೋಧ ಪ್ರಬಂಧಗಳ ಒಂದು ಸಂಪುಟ. ಕೊಂಡಕುಂದರ ಪ್ರಾಕೃತ ಗ್ರಂಥ ಬಾರಸ ಅನುಪಹೇನ ಅಂದ್ರೆ ದ್ವಾದಶಾನುಪ್ರೇಕ್ಷ ಈ ಗ್ರಂಥವನ್ನು ಇವರು ರಚಿಸಿದ್ದಾರೆ. ಕುಮಾರವ್ಯಾಸ ಒಂದು ಅಧ್ಯಯನ ಇದು ಸಹ ಎರಡು ಮುದ್ರಣವನ್ನು ಕಂಡಿದೆ. ಹಂಪಿ ವಿಶ್ವವಿದ್ಯಾನಿಲಯದ ಪರ್ಷಿಯನ್ ಅರೇಬಿಕ್ ಉರ್ದು ಶಾಸನ ಸಂಪುಟಕ್ಕೆ ಇವರು ಸಹ ಸಂಪಾದಕತ್ವವನ್ನು ವಹಿಸಿದ್ದಾರೆ. ಕಂಬದಹಳ್ಳಿ ಒಂದು ಜೈನ ಕೇಂದ್ರವಾಗಿ ಎಂದು ಒಂದು ಅಧ್ಯಯನ ಇದು ಒಂದು ಗ್ರಂಥವಿದೆ. ಮಹಾಕವಿ ಲಕ್ಷ್ಮೀಶ ಅಲ್ಲಮಪ್ರಭು ವಿಜ್ಞಾನೇಶ್ವರ ಮತ್ತು ಮರ್ತೂರು ಶಾಸನ ಇಮ್ಮಡಿ ನಾಗವರ್ಮ ಇದು ಸಹ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಕಟವಾಗಿದೆ. ಹೀಗೆ ಹಲವಾರು ಗ್ರಂಥಗಳನ್ನ ಇವರು ರಚಿಸಿದ್ದಾರೆ. ವೀರಶೈವ ಸಾಹಿತ್ಯ ವಿಶೇಷ ಅಧ್ಯಯನ ಕವಿರಾಜ ಮಾರ್ಗಂ ಕೃತಿ ಕನ್ನಡ ಕೈಪಿಟಿ ಭಾಗ ಒಂದು ಇದರ ಪರಿಷ್ಕರಣೆಯನ್ನು ಇವರು ಪಾಲ್ಗೊಂಡಿದ್ದಾರೆ. ಹಾಗಾಗಿ ಸುಮಾರು 15-16 ಗ್ರಂಥಗಳನ್ನ ಇವರು ನಮ್ಮ ಸಂಶೋಧನಾ ಲೇಖಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಕಾಯಕ ಪ್ರಶಸ್ತಿ 1998 ಉದಯೋನ್ಮುಖ ಬರಹಗಾರರ ಸಂಘ ಗುಲ್ಬರ್ಗ. ನಂತರ ಶಾಸನ ಶಾಸ್ತ್ರ ವಿಶಾರದ ಪ್ರಶಸ್ತಿ ಶ್ರವಣಬೆಳಗೊಳ ಜೈನಮಠದಿಂದ ಇವರಿಗೆ ಸಂದಾಯವಾಗಿದೆ. ರಾಜ್ಯೋತ್ಸವ ಪ್ರಶಸ್ತಿ 2017 ಕರ್ನಾಟಕ ಸರ್ಕಾರದಿಂದ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ. ಲೇಖಕರ ಬಳಗ ಕಲ್ಯಾಣ ಕರ್ನಾಟಕ 2020 ಸಾಹಿತ್ಯ ಶ್ರೀ ಪ್ರಶಸ್ತಿ ಸಿಕ್ಕಿದೆ. ಅದಲ್ಲದೆ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಶೃಂಗೇರಿ ಸಮ್ಮೇಳನದಲ್ಲಿ ಬಾರಾಗೋಪಾಲ್ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಇತ್ತೀಚೆಗೆ ಅಂದ್ರೆ ಕಳೆದ ವರ್ಷ ಕರ್ನಾಟಕ ಇತಿಹಾಸ ಅಕಾಡೆಮಿಯ ವಾರ್ಷಿಕ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಇವರು ನಮ್ಮೊಡನೆ ಅವರು ಬರುತ್ತಿದ್ದಾರೆ. ಇದಿಷ್ಟು ಇವರ ಸಾಧನೆಗಳನ್ನು ಇವುಗಳನ್ನ ನಾನು ನಿಮ್ಮ ಮುಂದೆ ಅವರ ಪರಿಚಯಾತ್ಮಕವಾಗಿ ನಾನು ಇಲ್ಲಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಈಗ ಹಿರಿಯರಾದ ಸೀತಾರಾಮ್ ಜಹಗೀರ್ದಾರ್ ಅವರು ಉಪನ್ಯಾಸವನ್ನ ನಮಗೆ ಕಪಟರಾಳ ಕೃಷ್ಣರಾಯರ ಸಾಧನೆ ಜೀವನ ಮತ್ತು ಸಾಧನೆ ಇವುಗಳನ್ನು ಕುರಿತು ನಮಗೆ ಒಂದು ಉಪನ್ಯಾಸವನ್ನು ನೀಡಬೇಕಾಗಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ದೇವರಕೊಂಡರೆಡ್ಡಿ ಅವರೇ, ಡಾಕ್ಟರ್ ದೇವರಾಜ್ ಸ್ವಾಮಿಯವರೇ, ಇತಿಹಾಸ ನಿರ್ಮಾತೃಗಳ ಸರಣಿ ಉಪನ್ಯಾಸ ಯೋಜನೆಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥ ಶ್ರೀ ಎಂ ಎನ್ ಪ್ರಭಾಕರ್ ಅವರೇ, ಡಾಕ್ಟರ್ ಸಂಧ್ಯಾ ಅವರೇ ಮತ್ತು ಶ್ರೀಮತಿ ಸೀತಾಲಕ್ಷ್ಮಿ ಅವರೇ, ಮತ್ತು ಈ ದಿನ ಈ ಉಪನ್ಯಾಸವನ್ನು ಕೇಳ್ತಕ್ಕಂಥ ಕನ್ನಡ ನಾಡಿನ ಸಹೃದಯ ಬಂಧುಗಳೆಲ್ಲರಿಗೂ ನನ್ನ ನಮನಗಳನ್ನು ಅರ್ಪಿಸಿ ಕನ್ನಡ ನಾಡು ಕಂಡ ಪ್ರಾತಸ್ಮರಣೀಯರಾದ ಇತಿಹಾಸಜ್ಞರಲ್ಲಿ ಒಬ್ಬರಾದ ದಿವಂಗತ ಕಪಟರಾಳ ಕೃಷ್ಣರಾಯರು ನ ಕುರಿತು ಈ ಉಪನ್ಯಾಸ ನೀಡುವುದಕ್ಕೆ ನನಗೆ ತುಂಬ ಸಂತೋಷವೆನಿಸಿದೆ. ಅಷ್ಟೇ ಹೃದಯದಲ್ಲಿ ನೋವು ಇದೆ, ಏಕೆಂದರೆ ಆ ಮಹಾನುಭಾವರಿಗೆ ಕನ್ನಡ ನಾಡಿನಲ್ಲಿ ಆ ವೃದ್ಧಾಪದಲ್ಲಿ ಸಿಗಬೇಕಾದಂಥ ಅನೇಕ ಸಂಗತಿಗಳು ದೊರೆಯಲಿಲ್ಲ. ಅದು ವಿಧಿಯ ಆಟ ಅಂತ ಅಂದುಕೊಂಡಿದ್ದೇನೆ. ಎರಡು, ಕಲ್ಯಾಣ ಕರ್ನಾಟಕ ಆಧುನಿಕ ಪದ್ಧತಿಯ ಇತಿಹಾಸ ತಜ್ಞರಲ್ಲಿ ಕೃಷ್ಣರಾಯರು ಒಬ್ಬರು, ಮಾಡರ್ನ್ ಹಿಸ್ಟೋರಿಯನ್ಸ್. ಅದರಲ್ಲೂ ಸ್ವರೂಪದ ಇತಿಹಾಸವನ್ನ ನಿರೂಪಿಸಿದ ಪ್ರಪ್ರಥಮರು ಎಂದರೂ ಸರಿ ಹೋಗುತ್ತದೆ. ಕನ್ನಡದಲ್ಲಿ ಆ ಭಾಗದಲ್ಲಿ ಕನ್ನಡಿಗರಿಗೆ ಒಂದು ಗೌಣ ವಿಷಯವಾದಂಥ ಕಾಲದಲ್ಲಿ ಬದುಕಿದವರು ದಿವಂಗತ ಕೃಷ್ಣರಾಯರು. ಆ ಭಾಗದಲ್ಲಿ ಶಾಲೆಗಳಲ್ಲಿ ಓದಬೇಕಾದದ್ದು ಉರ್ದು ಮೀಡಿಯಂನಲ್ಲಿ, ಮಾಧ್ಯಮದಲ್ಲಿ.
ಸುತ್ತಮುತ್ತ ಜನರ ಕಾರುಬಾರವೆಲ್ಲ ಮರಾಠಿ ಉರ್ದು ಭಾಷೆಗಳ ವಿಪುಲತೆಯಲ್ಲಿ ಕನ್ನಡ ಕೇವಲ ಮನೆ ಮಾತಾಗಿ ಉಳಿದ ಹಾಗೆ ಇತ್ತು ಆ ಕಾಲದಲ್ಲಿ. ಅಂಥ ಕಾಲದಲ್ಲಿ ಉರ್ದು ಮಾಧ್ಯಮದಲ್ಲಿ ಓದಿ ಸುರ್ಪುರದಲ್ಲಿ ತಮ್ಮ LS ಅಂದರೆ ಲೋವರ್ ಸೆಕೆಂಡ್ರಿ, ಅಲ್ಲಿ ಆಗಿನ ಕಾಲದಲ್ಲಿ ಮಿಡಲ್ ಅಂತ ಹೇಳ್ತಾ ಇದ್ದರು, ಮಿಡ್ಲ್ ಸ್ಕೂಲನ್ನು ಮುಗಿಸಿಕೊಂಡು ಮುಂದೆ ಆಗಿನ ಕಾಲದಲ್ಲಿ ಪ್ರೈವೇಟ್ ಆಗಿ ಮೆಟ್ರಿಕ್ಗೆ ಕೂಡಬಹುದಾಗಿತ್ತು, ಅಂದರೆ SSLC ಪರೀಕ್ಷೆಗೆ ಕೂಡಬಹುದಾಗಿತ್ತು. ಆ ಒಂದು ಅವಕಾಶವನ್ನು ಅವರು ಪಡೀಬೇಕಾದ್ರೆ ತುಂಬ ಕಷ್ಟಪಡಬೇಕಾಯಿತು ಬಡತನ, ಆದರೆ ಅಭ್ಯಾಸ ಮಾಡಬೇಕನ್ನುವತಕ್ಕಂಥ ಊರ್ನಿ ಅವರನ್ನು ಹೈದರಾಬಾದಕ್ಕೆ ಕರ್ಕೊಂಡು ಹೋಯಿತು. ಹೈದರಾಬಾದಲ್ಲಿ ಅವರು ಉರ್ದು ಮೀಡಿಯಂಕ್ಕಿಂತ ಇಂಗ್ಲೀಷ್ ಮೀಡಿಯಂನಲ್ಲಿ SSLC ಆಗಬೇಕು, ಮೆಟ್ರಿಕ್ಯುಲೇಷನ್ ಆಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದರು. ಅದು ನಿಜಾಮ್ ಕಾಲಿನ ಅಂಗವೇ ಆಗಿದ್ದಂಥ ಮದರಸಾ ಆಲಿಯಾ ಅನ್ನತಕ್ಕಂಥ ಶಾಲೆಯಲ್ಲಿ. ಮದ್ರಾಸ್ ಸರ್ಕಾರ, ಮದ್ರಾಸ್ ವಿಶ್ವವಿದ್ಯಾನಿಲಯ ಏರ್ಪಡಿಸುತ್ತಿದ್ದ ಸೆಕೆಂಡ್ರಿ ಪರೀಕ್ಷೆಯನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಪಾಸಾಗಿ ಮುಂದೆ ಕಾಲೇಜಿನಲ್ಲಿ ಓದಬೇಕು ಅಂತಕ್ಕಂಥ ಅವಕಾಶ ಬಡತನದಿಂದ ಆಗಲಿಲ್ಲ. ತತ್ಕಾರಣ ಅವರು ವಕೀಲಿ ಪರೀಕ್ಷೆಯನ್ನು ಅಡ್ವೊಕೇಟ್ಸ್ ಎಕ್ಸಾಮಿನೇಷನ್ ಓದಿ ಆ ಪರೀಕ್ಷೆಯನ್ನು ಪಾಸು ಮಾಡಿ ವಕೀಲರಾಗಬೇಕೆಂದು ಆಗಿನ ಜಿಲ್ಲೆಯ ಮುಖ್ಯಸ್ಥಳವಾದ ಕಲಬುರಗಿಗೆ ಬಂದರು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಾಲುಗಳಲ್ಲಿ ಅನ್ನತಕ್ಕಂಥ ಊರು ಅವರ ಜನ್ಮಸ್ಥಳ. ಆದರೆ ವಾಸ್ತವದಲ್ಲಿ ಕಪಟರಾಳು ಅನ್ನತಕ್ಕಂಥ ಊರಿನಿಂದ ವಲಸೆ ಬಂದಂಥ ಕುಟುಂಬ ಇದು. ಈ ಕಪಟರಾಳು ಅನ್ನತಕ್ಕಂಥ ಊರು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಪತ್ತಿಕೊಂಡ ತಾಲೂಕಿನಲ್ಲಿ ಇರತಕ್ಕಂಥ ಊರು. ಕಪಟರಾಳು, ಪ್ಯಾಪ್ಲೆ ಈ ಊರುಗಳಿಂದ ಸುರ್ಪುರ ಸಂಸ್ಥಾನದ ಒಬ್ಬ ಸಾಂಸ್ಥಾನಿಕ ಅಣ್ಣ ತಂಬಿಕೆಯ ವ್ಯಕ್ತಿ ಮದನ ಗೋಪಾಲ ನಾಯ್ಕ ಜೀವಕ್ಕೆ ಅಂಜಿ ಅಲ್ಲಿ ಹೋಗಿ ಇದ್ದವನು ಸುರ್ಪುರದಲ್ಲಿ ವಾತಾವರಣ ತಿಳಿಯಾದಾಗ ವಾಪಸ್ಸು ಬರುವಂಥ ಸಂದರ್ಭದಲ್ಲಿ ಕಪಟರಾಳ್, ಪ್ಯಾಪಲಿ ಮೊದಲಾದ ಗ್ರಾಮಗಳಿಂದ ಹಲವು ಕುಟುಂಬಗಳನ್ನು ತನ್ನ ಜೊತೆಗೆ ಕರೆದುಕೊಂಡು ಬಂದ. ಅಂಥ ಕುಟುಂಬಗಳಲ್ಲಿ ಒಂದು ಕುಟುಂಬ ತಿರುಮಲರಾಯದ್ದು. ತಿರುಮಲರಾಯರು ಕಪಟರಾಳ್ ಕೃಷ್ಣರಾಯರ ವಂಶಸ್ಥರು, ಈ ಭಾಗಕ್ಕೆ ಬರುವುದಕ್ಕೆ ಕಾರಣರಾದವರು. ಅಂದರೆ ವಾವೆಯಲ್ಲಿ ತಿರುಮಲರಾಯರ ಹೆಂಡತಿಯ ತಂಗಿಯ ವಂಶಸ್ಥರು. ಕೃಷ್ಣರಾಯರು ಹುಟ್ಟಿದ್ದು ಹಾಲಗಡೆಯಲ್ಲಿ, ಆದರೂ 7ನೇ ತರಗತಿಯವರೆಗೆ ಸುರ್ಪುರದಲ್ಲೇ ಇದ್ದು ಓದಿದರು. ಅವರ ಕುಟುಂಬದವರು ಕೂಡ ಆಗ ಸುರ್ಪುರದಲ್ಲೇ ಇದ್ದರು. ಹೀಗಾಗಿ ಸುರ್ಪುರದ ಒಂದು ನಂಟು ಅವರಿಗೆ ಅವರ ಬಾಲ್ಯದಿಂದಲೇ ಅಂಟಿಕೊಂಡಿತ್ತು. ರಾಜ್ಯಗಳ ಪುನಾರಚನೆ 1954-56 ಸಂದರ್ಭದಲ್ಲಿ ನಡೆದಾಗ ಅವರ ಬಾಡಿಗೆ ಮನೆಯ ಮಾಲೀಕ ಹೈದರಾಬಾದ್ನಲ್ಲಿದ್ದವನು ಅಲ್ಲಿಯೇ ವಾಸ್ತವ್ಯವನ್ನು ಹೂಡಬೇಕಂತ ತಿಳಿದುಕೊಂಡು ಇವರಿಗೆ ಕೊಟ್ಟ ಬಾಡಿಗೆ ಮನೆಯನ್ನು ಮಾರಲು ನಿರ್ಧರಿಸುತ್ತಾನೆ. ಮನೆ ಬಿಡಲು ಕಪಟರಾಳ್ ಕೃಷ್ಣರಾಯರಿಗೆ ನೋಟಿಸ್ ಕೊಡುತ್ತಾನೆ. ಕಾರಣ ಅವರು ಬಾಡಿಗೆ ಮನೆಯನ್ನು ಬಿಟ್ಟು ತಮ್ಮ ಮಗಳಾದ ಶಕುಂತಲಾಬಾಯರ ಮನೆಗೆ ಹೋಗಿ ಇರುವುದಕ್ಕೆ ಆರಂಭಿಸ್ತಾರೆ. ಅಲ್ಲಿಂದ ಅವರ ಜೀವನ ತುಂಬ ಡೋಲಾಯಮಾನವಾಗುತ್ತೆ.
ಅಲ್ಲಿ ಇರೋದು ಇಲ್ಲಿ ಇರೋದು ಆ ಮಗನ ಬಳಿ ಇರೋದು ಈ ಮಗನ ಬಳಿ ಇರೋದು ಅಂತಕ್ಕಂಥದ್ದು. ಕನ್ನಡದ ದುಸ್ಥಿತಿಯನ್ನು ಕಂಡಂಥ ಕೃಷ್ಣರಾಯರಿಗೆ ವಕೀಲಿ ವೃತ್ತಿ ಹಿಡಿಸಲಿಲ್ಲ, ಆದಾಯ ಬಹಳ ಮಾಡಿಕೊಳ್ಳಬೇಕಂತಕ್ಕಂಥ ಮನಸ್ಸು ಆಗಲಿಲ್ಲ. ಅದೆಲ್ಲವನ್ನು ಅದಿಮಿ ಕನ್ನಡದ ಕೈಂಕರ್ಯಕ್ಕೆ ಟೊಂಕ ಕಟ್ಟಿ ನಿಂತರು. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿನ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಧಾರ್ಮಿಕ ಸಂಗತಿಗಳ ಅಭಿವೃದ್ಧಿಗೆ ಬೇಕಾದ ಬಲವನ್ನು ತುಂಬಿದರು. ಕನ್ನಡ ಭಾಷೆಗೆ ಬೇರೆ ಬೇರೆ ಭಾಷೆಗಳ ತುಳಿತಕ್ಕೆ ಒಳಗಾದ ಭಾಷೆಗೆ ಬೇಕಾದ ಏನೆಲ್ಲ ಪೋಷಣೆ ನೀಡಿದರು. ಸ್ವತಃ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಜೈಲಿಗೆ ಹೋದರು, ಅಲ್ಲಿನ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರು. ಹೈಕ ಪ್ರದೇಶದಲ್ಲಿ ಸಂಚರಿಸಿ ಕನ್ನಡದ ಏಳಿಗೆಗಾಗಿ ಅನೇಕ ಸ್ನೇಹಿತರನ್ನು ಸೇರಿಸಿ ಕಲಬುರಗಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿದರು. ಆ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡದ ಕಣ್ವರೆಂದೇ ಪ್ರಸಿದ್ಧರಾದಂಥ ದಿವಂಗತ ಬಿ ಎಂ ಶ್ರೀಕಂಠಯ್ಯನವರನ್ನು ಅಧ್ಯಕ್ಷರನ್ನಾಗಿ ಮಾಡಿಸಿ ಕರೆದುಕೊಂಡ್ಬಂದು ಅದ್ಧೂರಿಯಾಗಿ ಸಾಹಿತ್ಯ ಸಮ್ಮೇಳನ ನಡೆಸಿದರು. ಎಷ್ಟರ ಮಟ್ಟಿಗೆ ಅಂದರೆ ಕೃಷ್ಣರಾಯರಿದ್ದರೆ ಕೆಲಸ ತಂತಾನೇ ಸುಗಮವಾಗಿ ನೆರವೇರುತ್ತದೆ ಅನ್ನತಕ್ಕಂಥ ಭಾವನೆ ಬರುವಷ್ಟರ ಮಟ್ಟಿಗೆ ಸಾಹಿತ್ಯ ಸಮ್ಮೇಳನಕ್ಕೆ ಅವರು ದುಡಿದರು. ಕನ್ನಡವೇ ತಿಳಿಯದ ಅಂದರೆ ಭಾಷೆಯ ಆಳ ಅಗಲಗಳನ್ನು ಗೊತ್ತಿರದ ಕೃಷ್ಣರಾಯರು ಕನ್ನಡವನ್ನು ಮನೆಯಲ್ಲಿ ಅಭ್ಯಾಸ ಮಾಡುವುದಕ್ಕೆ ಆರಂಭಿಸಿ ಏನೆಲ್ಲ ಶ್ರಮವನ್ನು ಅದಕ್ಕೆ ಧಾರೆ ಎರೆದರು. ಕನ್ನಡ ಸಂಸ್ಕೃತ ಭಾಷೆಗಳ ಆಳವಾದ ಅಧ್ಯಯನ ಮಾಡಿ ಹೇಳಿದರು. ಅದರ ಫಲವೇ ಅವರ ಪುಸ್ತಿಕೆ ಬುಕ್ಲೆಟ್ ನಮ್ಮ ನಾಡ ನುಡಿಯ ಇತಿಹಾಸ. ಇದು ಕ್ರಿಸ್ತಕ 1942 ಪ್ರಕಟವಾಯಿತು. ಅದೇ ಕಾಲಕ್ಕೆ ಕ್ವಿಟ್ ಇಂಡಿಯಾ ಮೂಮೆಂಟು ಮಹಾತ್ಮಾಜಿಯವರು ಆರಂಭಿಸಿದ್ದರು. ವಕೀಲಿ ಕೆಲಸಕ್ಕೂ ಶರಣ ಹೊಡೆದರು. ದೇಶೀಯ ಬಟ್ಟೆಗಳ ಗುಂಗಿನಲ್ಲಿ ಪರದೇಶೀಯ ಬಟ್ಟೆಗಳನ್ನು ಬಿಟ್ಟು ಸುಟ್ಟು ಏನೆಲ್ಲ ಕಷ್ಟಗಳನ್ನು ಅನುಭವಿಸಬೇಕೋ ಅನುಭವಿಸಿ ಖಾದಿಯನ್ನೇ ತಮ್ಮ ಜೀವನದ ಡ್ರೆಸ್ ಆಗಿ ಪೋಷಕ್ಕಾಗಿ ತೊಡುವುದಕ್ಕೆ ಆರಂಭಿಸಿದವರು ಮುಂದೆ ಎಂದೂ ಖಾದಿಯನ್ನು ಬಿಟ್ಟಿರಲಿಲ್ಲ, ಜೀವನದ ಕೊನೆ ಉಸಿರಿನವರೆಗೂ. ಅವರ ಅಧ್ಯಯನದ ಆಳ ಅಗಲಗಳನ್ನು ಕಂಡವರು ಕರ್ನಾಟಕ ವಿಶ್ವವಿದ್ಯಾನಿಲಯದ KRI ಕನ್ನಡ ಸಂಶೋಧನಾ ಸಂಸ್ಥೆ 1952-53 ಸಂದರ್ಭದಲ್ಲಿ 3 ಉಪನ್ಯಾಸಗಳನ್ನು ನೀಡುವುದಂದರೆ ಅದೇ ಒಂದು ದೊಡ್ಡ ಗೌರವ. ದಿವಂಗತ ಗೋವಿಂದ ಪೈಯವರು 3 ಉಪನ್ಯಾಸಗಳನ್ನು ನೀಡಿದರು. 3 ಉಪನ್ಯಾಸಗಳಂತೆ ಆ ಪುಸ್ತಕದ ಹೆಸರು. ಹಾಗೆಯೇ ಅದೇ ಮಟ್ಟದಲ್ಲಿ ಶ್ರೀಯುತ ಕೃಷ್ಣರಾಯರು ಕರ್ನಾಟಕದ ಲಾಕುಳ ಸೇವ ಇತಿಹಾಸ ಎನ್ನುವ ವಿಷಯದ ಮೇಲೆ 3 ಉಪನ್ಯಾಸಗಳನ್ನು ನೀಡಿದರು. ಆ ಸಂಸ್ಥೆಯಲ್ಲಿ ಏನೋ ಗದ್ದಲಗಳು ಏರ್ಪಾಟಾದ್ದರಿಂದ ಕೂಡಲೇ ಆ ಪುಸ್ತಕ ಪ್ರಕಟವಾಗಲಿಲ್ಲ. 1955 ದಿವಂಗತ ಪ್ರೊಫೆಸರ್ ಸಸ ಮಾಳ್ವಾಡರ ಅಧ್ಯಕ್ಷತೆಯಲ್ಲಿ ಆ ಸಂಸ್ಥೆ ಮತ್ತೆ ಕೆಲಸ ಮಾಡುತ್ತಿರುವಾಗ ಈ ಪುಸ್ತಕ ಕರ್ನಾಟಕ ಲಾಕುಳ ಶೈವರ ಇತಿಹಾಸ ಪ್ರಕಟವಾಯಿತು. ಅದಕ್ಕೆ ದಿವಂಗತ ಮಾಳ್ವಾಡರು ಒಂದು ಸುಂದರವಾದ ಮುನ್ನುಡಿಯನ್ನು ಬರೆದಿದ್ದಾರೆ. ಅಭ್ಯರ್ಥಿಗಳು ಆ ಪುಸ್ತಕವನ್ನು ಅವಲೋಕಿಸಿದರೆ ಅದು ಗೊತ್ತಾಗುತ್ತೆ.
ಹೀಗೆಂದು ಅವರು ಸಂಸಾರವನ್ನೇನು ತಿರಸ್ಕರಿಸಲಿಲ್ಲ. ಕೃಷ್ಣರಾಯರ ಸಂಸಾರ ತುಂಬ ದೊಡ್ಡ ಸಂಸಾರ, ಕೃಷ್ಣರಾಯರ ಸಂಸಾರ ತುಂಬ ದೊಡ್ಡ ಸಂಸಾರ ವಂಶಾವಳಿಯಲ್ಲಿ ನೀಡಿದ್ದೇನೆ. ಆದರೆ ಅವರ ಕೃಷ್ಣರಾಯರ ಸಂಸಾರವೇ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ, ಹೆಂಡತಿ ದಿವಂಗತ ಶ್ಯಾಮಲಾಬಾಯಿ ಅವರು, 5 ಮಂದಿ ಗಂಡು ಮಕ್ಕಳು, 4 ಮಂದಿ ಹೆಣ್ಣು ಮಕ್ಕಳು, ತಿರುಮಲ್ ರಾವ್, ಶ್ರೀನಿವಾಸ್ ರಾವ್, ವಾಸುದೇವ್ ರಾವ್, ಕೇಶವ್ ರಾವ್, ರಾಘವೇಂದರ್ ರಾವ್, ಈಗ 5 ಮಂದಿ ಗಂಡು ಮಕ್ಕಳು. ಇವರಿಗೂ ಸಹ ಮದುವೆಯಾಗಿ ಕೆಲವರಿಗೆ ಅವರ ಮಕ್ಕಳು ಇತ್ಯಾದಿ ಸಂಸಾರ ಕೂಡ ಇತ್ತು. ಹೆಣ್ಣು ಮಕ್ಕಳಾದ ಶಕುಂತಲಾಬಾಯಿ, ತ್ರಿವೇಣಿಬಾಯಿ, ಕಮಲಾಬಾಯಿ ಹಾಗೂ ಬಿಮಲಾಬಾಯಿ, ಇಷ್ಟು ದೊಡ್ಡ ಸಂಸಾರವನ್ನು ಅವರು ನಿರ್ವಹಿಸುತ್ತಿದ್ದರು, ನಿರ್ವಹಿಸಿದರು. ಆದರೆ ವೃದ್ಧಾಪ್ಯದಲ್ಲಿ ಅವರು ತಮ್ಮ 87ನೇ ವಯಸ್ಸಿನಲ್ಲಿ, ಜನನ 30/12/1889, ಮರಣ 9 ಜೂನ್ 1976, 87 ವರ್ಷದ ತುಂಬು ಜೀವನವನ್ನು ಬಾಳಿದರು. ಕೃಷ್ಣರಾಯರು ಕನ್ನಡ ನಾಡು ನುಡಿಯ ಇತಿಹಾಸ ಅನ್ನುವ ಪುಸ್ತಿಕೆ ಬುಕ್ಲೆಟ್ಟು, ಅದನ್ನು ಬುಕ್ ಅಂತೆ ಪುಸ್ತಕ ಅಂತಲೇ ಕೆಲವರು ತಿಳಿದಿದ್ದಾರೆ. ಆ ಪುಸ್ತಕ ಆದಮೇಲೆ ಕರ್ನಾಟಕ ಲಾಕುಳ ಸೇವರ ಇತಿಹಾಸ, ಅನಂತರ ಬಂದದ್ದು ಸುರಪುರ ಸಂಸ್ಥಾನದ ಇತಿಹಾಸ. ಮೊದಲೇ ಅವರು ಸಿದ್ಧ ಮಾಡಿದ್ದರೂ ಕೂಡ ಅದನ್ನು ಪ್ರಕಟಿಸುವ ದಾತರು ಯಾರೂ ಇರದಿದ್ದ ಕಾರಣ ಅದು ಅನೇಕ ವರ್ಷಗಳವರೆಗೆ ಹಸ್ತಪ್ರತಿಯ ರೂಪದಲ್ಲೇ ಇತ್ತು. ಸುರಪುರದ ಇತಿಹಾಸವನ್ನು ಕುಲಂಕುಷವಾಗಿ ಬರೆದಿರತಕ್ಕಂಥ ಉದ್ಘ ಕೃತಿ, ಮಹಾನ್ ಕೃತಿ, ಅದನ್ನಿಟ್ಟುಕೊಂಡೇ ಮುಂದೆ ಅನೇಕರು ಏನಿಲ್ಲಂದರೂ 3 ಮಹಾಪ್ರಬಂಧಗಳು ಸಿದ್ಧವಾಗಿವೆ. ವಂದುರ್ಗ ದ ರಂಗರಾಜನ್, ಚುಳುಕಿ ಅವರು, ಸುಪ್ರತೀಕ್ ಅಂತಕ್ಕಂಥ ಕಲ್ಕತ್ತಾದ ಬಂಗಾಲಿ ವಿದ್ವಾಂಸ, ಈಗ ICHR ಸಂಸ್ಥೆಯ ದಕ್ಷಿಣ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ SK ಅರುಣಿ ಅವರು, ಇವರೆಲ್ಲರೂ ತಮ್ಮ ಪುಸ್ತಕಗಳನ್ನು ಬರೆಯುವಾಗ ಆಧಾರವಾಗಿ ಇಟ್ಟುಕೊಂಡಿರುವುದು ಈ ಸುರಪುರ ಸಂಸ್ಥಾನದ ಇತಿಹಾಸ. ಸುರಪುರದ ಸಂಸ್ಥಾನಿಕರು ಕೂಡ ಮೂಲತಃ ಗುಜರಾತಿನಿಂದ ಬಂದವರಾದರೂ ತೆಲುಗುನಾಡಿನಲ್ಲಿ ವಾಸ ಮಾಡಿದ್ದಂತಕ್ಕಂಥವರು. ಅದೇ ಭೂಭಾಗ ಆಗಲೇ ನಿಮಗೆ ಹೇಳಿದಂತೆ ಪತ್ತಿಕೊಂಡ ತಾಲೂಕಿನಲ್ಲಿ ಇದ್ದಂಥವರು, ವಿಜಯನಗರ ಕಾಲದಲ್ಲಿ ವಿಜಯನಗರದ ಸೇನೆಯಲ್ಲಿ ಕೆಲಸ ಮಾಡಿದವರು, ಮುಂದೆ ವಿಜಯನಗರ ಪತನವಾದ ಮೇಲೆ ತಮ್ಮ ಜೀವನೋಪಾಯಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹೋದರು. ಕಲ್ಲಪ್ಪ ದೇಸಾಯಿ ಅಂತಕ್ಕಂಥ ವ್ಯಕ್ತಿ ನಮಗೆ ಮುದುಗಲ್ಲಿಗೆ ಬರ್ತಾರೆ. ಇಲ್ಲಿ ನಮಗೆ ಅವರ ಇತಿಹಾಸವನ್ನೇ ಹೇಳುತ್ತಾ ಹೋದರೆ ತುಂಬ ದೊಡ್ಡ ಇತಿಹಾಸವಾಗ್ತದೆ. ವ್ಯಕ್ತಿಗೆ 7 ಮಂದಿ, ಎಲ್ಲರ ಹೆಸರು ಕೂಡ ಹನುಮಪ್ಪ ನಾಯಕ ಅಂತಾನೆ, ಚಿಕ್ಕ ಹನುಮಪ್ಪ ನಾಯಕ, ದೊಡ್ಡ ಹನುಮಪ್ಪ ನಾಯಕ, ಮಧ್ಯಮ ಹನುಮಪ್ಪ ನಾಯಕ, ಸೌಜಂಗ್ ಹನುಮಪ್ಪ ನಾಯಕ, ಇದು ಸಾಜಂಗು ಮತ್ತು ಕೆಲವರು ಅರ್ಥ ಕೂಡ ಗೊತ್ತಿರಲಾರದೆ ಹೆಸರು ಏನೇನೋ ತಪ್ಪು ತಪ್ಪಾಗಿ ಬರೆದಿದ್ದಾರೆ. ಸೌಜಂಗ್ ಹನುಮಪ್ಪ ನಾಯಕ ಅಂದರೆ 100 ಯುದ್ಧಗಳನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಆತ. ಕಿರಿ ಹನುಮಪ್ಪ ನಾಯಕ, ಚಿಕ್ಕ ಹನುಮಪ್ಪ ನಾಯಕ, ಈ ಹನುಮಪ್ಪ ನಾಯಕರಲ್ಲಿ ಒಬ್ಬನು ಕಕ್ಕೇರಿಗೆ ಬರ್ತಾನೆ, ಕಕ್ಕೇರಿಯಲ್ಲಿ ಇರ್ತಾನೆ. ಅಂದರೆ ಈ ಸುರಪುರ ಸಂಸ್ಥಾನದ ಈ 7 ಮಂದಿ ಅಣ್ಣ ತಮ್ಮಂದರು ದೇಶದ ವಿವಿಧ ಕಡೆಗೆ ವಲಸೆ ಹೋಗ್ತಾರೆ. ಹೋದಲ್ಲಿ ತಮ್ಮದೇ ಆದಂಥ
ಸಂಸ್ಥಾನಗಳನ್ನು ದೊಡ್ಡದೋ ಚಿಕ್ಕದೋ ಸ್ಥಾಪನೆ ಮಾಡಿದ್ದಾರೆ. ಕೋಸಗಿಯಲ್ಲಿ ಒಂದು ಸಂಸ್ಥಾನ ನಿಮಗೆ ಸಿಗ್ತದೆ. ಹೀಗೆ ಅವರು ಸ್ಥಾಪಿಸಿದಂಥ ಸಂಸ್ಥಾನಗಳಲ್ಲಿ ಇವರು ಸ್ವರೂಪುರಕ್ಕೆ ಬರುವುದಕ್ಕಿಂತ ಮುಂಚೆ ಕಕ್ಕೇರಿಯಲ್ಲಿದ್ದರು. ಕಕ್ಕೇರಿಯಲ್ಲಿ ಇಂದಿಗೂ ಕೂಡ ಒಂದು ಮಣ್ಣಿನ ಕೋಟೆಯ ಪಳೆಯುಳಿಕೆ ಇದೆ. ಇವರ ಆರಂಭದ ನಾಯಕರ ಮನೆ ದೇವರು ಸೋಮನಾಥ. ಇವರನ್ನು ಗುಜ್ಜರ ವಂಶದವರು ಅಂತ ಕರೀತಾರೆ. ಗುಜರಾತದಿಂದ ಗುಜ್ಜರ ಗುಜ್ಜಲಾಗ್ತದೆ. ನಾನರಳೆಯೋ ಅಭೇದ ಕಾರಣ ಗುಜ್ಜರ ರ ಲ ಆಗಿದೆ, ಅದು ಗುಜ್ಜಲ ಆಗಿದೆ. ಗುಜ್ಜಲ ವಂಶ ಅಂತಕ್ಕಂಥ ಹೆಸರು ಬಂದಿದೆ. ಎಲ್ಲರೂ ಗುಜ್ಜಲ ವಂಶ, ನಾನು ಗುಜ್ಜಲ ವಂಶ ಅಂತ ಹೇಳ್ತಾನೆ. ಮುದುಗಲ್ ಹತ್ತಿರ ಅವರು ಒಂದು ದೊಡ್ಡ ಗೋಶಾಲೆಯನ್ನು ಸ್ಥಾಪಿಸಿದ್ದರಿಂದ ಆ ಗೋಶಾಲೆಯ ಕಾರಣದಿಂದ ಅಲ್ಲಿ ಒಬ್ಬ ಹನುಮಂತ ದೇವರ ದೇವಸ್ಥಾನವು ಇರೋದ್ರಿಂದ ಆ ಗೋಶಾಲೆಯ ಹೆಸರೇ ಹೋಗಿ ಗೋಶಾಲೆ ಆಗಿ ಗೋಸಲ ವಂಶ ಆಗಿದೆ. ಗೋಸಲ ವಂಶದವರು ಕೂಡ ಕರೀತಾರೆ. ಗೋಸಲರಾಯ ಅನ್ನತಕ್ಕಂಥದ್ದು ಹನುಮಂತ ದೇವರ ಹೆಸರು. ಬ್ರಾಹ್ಮಣರು ಕೂಡ ಈ ಹೆಸರನ್ನು ಇಟ್ಕೊಂಡಿದ್ದಾರೆ. ಚಿಂಚೋಳಿಯ ಸಂಸ್ಥಾನದ ಒಬ್ಬ ದಿವಾನರಾಗಿರತಕ್ಕಂಥ ಗೋಸಲರಾಯರು ಬ್ರಾಹ್ಮಣರಾಗಿದ್ದುದನ್ನು ಕೂಡ ನಾನು ಇಲ್ಲಿ ನಿಮಗೆ ನಿದರ್ಶನವನ್ನು ನೀಡಬಹುದು. ಗೋಸಲರಾಯ ಅಂದರೆ ಆ ಪ್ರದೇಶದಲ್ಲಿ ಹನುಮಂತರಾಯ ಅಂತ ಅರ್ಥ. ಹನುಮಂತ ದೇವರು ಸೋಮನಾಥ ದೇವರು ಅವರು ಮನೆ ದೇವರಾಗಿದ್ದಿರ್ತಕ್ಕಂಥ ಆ ದೇವರಿಗಾಗಿ ಕಕ್ಕೇರಿಯಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಆ ದೇವಾಲಯ ಇಂದಿಗೂ ಅಸ್ತಿತ್ವದಲ್ಲಿ ಇದೆ. ಯಾರಾದರೂ ಹೋಗಿ ನೋಡಬಹುದು. ಪ್ರತಿ ವರ್ಷ ಅಲ್ಲಿ ಸಂಕ್ರಾಂತಿಯ ಕಾಲದಲ್ಲಿ ಜಾತ್ರೆಯಾಗ್ತದೆ, ದೊಡ್ಡ ಪ್ರಮಾಣದಲ್ಲಿ ಜಾತ್ರೆಯಾಗ್ತದೆ, ಹೇಳಿಕೆಯಾಗ್ತದೆ. ಯಾವುದಕ್ಕೆ ಕಾರಣಿಕ ಅಂತ ನಮ್ಮ ಮೈಲಾರ ಪಂಥದವರು ಹೇಳ್ತಾರೋ ಹಾಗೆ ಅಲ್ಲಿ ಈ ನಮ್ಮ ದೇವಸ್ಥಾನದ ಪೂಜಾರಿ ಹೇಳಿಕೆಯನ್ನು ಮಾಡ್ತಾನೆ. ಸೋಮನಾಥ ದೇವಾಲಯದ ಪೂಜಾರಿ ಹೇಳಿಕೆಯನ್ನು ಮಾಡ್ತಾನೆ. ಹೀಗೆ ಆ ದೇವಸ್ಥಾನ ಇದೆ. ಕಪಟರಾಳು ಹೇಗೆ ವಲಸೆ ಬಂದರೋ ಅವರು ವಂಶಸ್ಥರು, ಆ ಅವರನ್ನು ಕರ್ಕೊಂಡು ಬಂದಂಥ ಮದನಗೋಪಾಲ ನಾಯಕನ ವಂಶಸ್ಥರು ತಿರುಪತಿಯ ವೆಂಕಟರಮಣನ ಭಕ್ತರಾಗಿದ್ದರು. ತಿರುಪತಿಯ ವೆಂಕಟರಮಣನ ಭಕ್ತರಾದ ಕಾರಣದಿಂದ ತಿಮ್ಮಪ್ಪ ಅನ್ನತಕ್ಕಂಥದ್ದು ಅವರಿಗೆ ಬಹಳ ಮಹತ್ವದ ದೇವತೆಯಾಯಿತು. ತಿರುಮಲ ತಿರುಪತಿಯ ವೆಂಕಟರಮಣನಿಗೆ ವೇಣುಗೋಪಾಲ್ ಅಂತ ಕೂಡ ಹೇಳ್ತಾರೆ. ಕೈಯಲ್ಲಿ ಕೊಳಲು ಹಿಡಿದಿರತಕ್ಕಂಥ ಮೂರ್ತಿ, ಕೃಷ್ಣನ ಮೂರ್ತಿ, ವೇಣುಗೋಪಾಲ ಸ್ವಾಮಿ. ಆ ಮನೆಯವರು ತಿರುಪತಿಯ ವೆಂಕಟರಮಣನ ನಡೆದುಕೊಳ್ತಾ ಇದ್ದರು. ಒಂದು ಸಲ ತಿರುಪತಿಯ ಬ್ರಹ್ಮೋತ್ಸವಕ್ಕೆ ಹೋಗಲು ಆಗದೇ ಇರುವಂಥ ಸಂದರ್ಭದಲ್ಲಿ ಸಂಸ್ಥಾನಿಕ ರಾಜನಿಗೆ ತುಂಬ ಮನಸ್ಸಿಗೆ ನೋವಾಗ್ತದೆ. ಅದೇ ಕಳವಳದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತನಿಗೆ ಸ್ವಪ್ನವಾಗ್ತದೆ, ನೀನು ಯಾಕೆ ಕಳವಳ ಪಡ್ತೀಯ, ಇಲ್ಲಿಗೆ ಬರೋದಕ್ಕೆ ಆಗಲಿಲ್ಲ ಅಂತ, ನಿಮ್ಮ ಊರಿನಲ್ಲಿಯೇ ಒಂದು ದೇವಸ್ಥಾನವನ್ನು ಕಟ್ಟಿಸು ಅಂತ ಸ್ವಪ್ನವಾಗ್ತದೆ. ಆ ಸ್ವಪ್ನದ ಫಲವೇ ಈಗ ಸ್ವರೂಪದಲ್ಲಿ ಇರತಕ್ಕಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಸುಮಾರು 80 ಮೆಟ್ಟಲುಗಳು ಎತ್ತರ ಸಮತಟ್ಟು ಮಾಡಿಕೊಂಡು ಆ ಸಮತಟ್ಟಿನ ನೆಲದಲ್ಲಿ ದೇವಾಲಯವನ್ನು ಕಟ್ಟಿಸಿದ್ದಾರೆ. ವೇಣುಗೋಪಾಲ ಸ್ವಾಮಿ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಆ ಸ್ವಾಮಿಯ ಮುಂದೆ ಇರತಕ್ಕಂಥ ನಂದಾದೀಪ ಅರಮನೆಯಲ್ಲಿ ಮಲಗಿರತಕ್ಕಂಥ ಸಂಸ್ಥಾನಿಕ ರಾಜನಿಗೆ ಕಾಣುವ ಹಾಗೆ ಏರ್ಪಾಟು ಮಾಡಿದ್ದಾರೆ. ಇದು ನಮ್ಮ ವಾಸ್ತುಶಿಲ್ಪ ವಿದ್ಯೆಯ ಇಂಜಿನಿಯರಿಂಗ್ ಅಂತ ನೀವು ಯಾವ್ದಕ್ಕೆ ಹೇಳ್ತಿರೋ ಅದು ಎಷ್ಟು ಅಳತೆ, ಆ ದೂರ ಎಷ್ಟಿದೆ ನೋಡಿಕೊಂಡು ಅದು ಹೇಗೆ ಕಾಣ್ತದೆ ಅಷ್ಟು ಅಳತೆಯನ್ನು ಕೂಡ ಆ ಕಾಲದಲ್ಲಿ ಯಾವುದೇ ಸಾಧನಗಳು ಇರದಂತಹ ಕಾಲದಲ್ಲಿಯೂ ಕೂಡ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಅಷ್ಟು ಅವರ ಬುದ್ಧಿಮತ್ತೆಯನ್ನು ಬಳಸಿಕೊಂಡಿದ್ದಾರೆ ಎನ್ನುವುದು ನಾವು ನೋಡಬಹುದು ಆ ವೇಣುಗೋಪಾಲ ಸ್ವಾಮಿಯನ್ನು ನೋಡಿದಾಗ. ತಿರುಪತಿಯವರು ಪ್ರತಿನಿತ್ಯ ಬೆಳಗ್ಗೆ ದೇವಸ್ಥಾನವನ್ನು ತೋರಿಸಿದ ಸಂದರ್ಭದಲ್ಲಿ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಕೂಡ ತೋರಿಸ್ತಾರೆ. ಈಗಲೂ ಕೂಡ ತಿರುಪತಿಯ ಸ್ವಾಮಿಗೆ ತಿರುಮಲೆಯ ವೆಂಕಟರಮಣ ಸ್ವಾಮಿಗೆ ಬ್ರಹ್ಮೋತ್ಸವದಲ್ಲಿ ಸುರಪುರ ಸಂಸ್ಥಾನಿಕರ ಸೇವೆ ಇದೆ. ಅವರ ಮನೆಗೆ ಪ್ರತಿ ವರ್ಷ ಪ್ರಸಾದ ಹೋಗ್ತದೆ ಅಲ್ಲಿಂದ. ಅಲ್ಲಿ ಒಂದು ಉದ್ಯಾನವನವನ್ನು ಕೂಡ ಅವರ ಹೆಸರಿನಲ್ಲಿ ಇದೆ. ಆ ಸಂಸ್ಥಾನ ಬೆಳೆದುಕೊಂಡು ಹೋಗ್ತದೆ. ಅನೇಕ ರಾಜರಾಗಿದ್ದಾರೆ. ನಾಲ್ವಡಿ ವೆಂಕಟಪ್ಪ ನಾಯಕನ ಕಾಲಕ್ಕೆ ಬಹಳ ದೊಡ್ಡ
ತಿರುವು ಬರ್ತದೆ. ಇಡೀ ಭಾರತದ ಒಂದು ಚಟುವಟಿಕೆಯ ಸ್ಥಳವಾಗ್ತದೆ. ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಸ್ವಾತಂತ್ರ್ಯ ಸಂಗ್ರಾಮದ ಸೇನಾನಿಗಳಲ್ಲಿ ಕೆಲವರಲ್ಲಿ ತಿರುಪುರದ ನಾಲ್ವಡಿ ವೆಂಕಟಪ್ಪ ನಾಯಕನೂ ಕೂಡ ಒಬ್ಬ. ಈ ನಾಲ್ವಡಿ ವೆಂಕಟಪ್ಪ ನಾಯಕ ಚಿಕ್ಕವನಿರ್ತಾನೆ, ರಾಜ್ಯದ ಆಡಳಿತವನ್ನು ಆತನ ಚಿಕ್ಕಮ್ಮ ನಡೆಸ್ಕೊಂಡು ಹೋಗ್ತಿರ್ತಾಳೆ. ಇವರಿಗೆ ಸಹಾಯಕನಾಗಿ ಮಿಡೋಸ್ ಟೇಲರ್, ಫಿಲಿಪ್ ಮಿಡೋಸ್ ಟೇಲರ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಅಲ್ಲಿ ರೆಸಿಡೆಂಟ್ ಆಗಿರ್ತಾನೆ. ಆತ ಈ ಸಂಸ್ಥಾನವನ್ನು ವಿದೇಶಿಯ ವ್ಯಕ್ತಿ ಆದರೂ ಕೂಡ ತುಂಬ ಚೆನ್ನಾಗಿ ನಡೆಸಿಕೊಂಡು ಹೋದ ಅಂತಕ್ಕಂಥ ಸಂಗತಿ ನಮಗೆ ಕಂಡು ಬರ್ತದೆ. ಬರೀ ಛಿದ್ರಾನ್ವೇಷಣೆ ಮಾಡೋದಕ್ಕಿಂತ ಒಳ್ಳೆಯದನ್ನು ಕೂಡ ಸ್ವೀಕರಿಸಬೇಕು, ಕೆಲವು ಸಂಗತಿಗಳು ಇರಲಾರ್ದನ್ನು ನಾವು ಬಿಡಬೇಕು. ಈ ಮಿಡಲ್ ಸ್ಟೇಲರ್ ತನ್ನ ಆತ್ಮಕಥೆಯನ್ನು ಬರೆದಿದ್ದಾನೆ, ಆಟೋಬಯೋಗ್ರಫಿ, ಆಮೇಲೆ ಮೈ ಫೇರ್ ಲೇಡಿ ಅಂತಕ್ಕಂಥ ಕಾದಂಬರಿಯನ್ನು ಬರೆದಿದ್ದಾನೆ. ತನ್ನ ಆತ್ಮಚರಿತ್ರೆಯಲ್ಲಿ ತಿರುಪುರ ಸಂಸ್ಥಾನದ ಬಗೆಗೆ ಏನೆಲ್ಲ ಸಂಗತಿಗಳನ್ನು ಬರೆದಾನೆ, ಸುಮಾರು 300 ಪುಟದ ಪುಸ್ತಕ ಇದೆ ಅದು. ಆ ಪುಸ್ತಕದಲ್ಲಿ ತಿರುಪುರ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಆಡಳಿತ ಸಂಗತಿಗಳು, ಸಾಂಸ್ಕೃತಿಕ ಸಂಗತಿಗಳು ಬಹುಶಃ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ಪುರಾತತ್ವದ ಅಧ್ಯಯನ ಮಾಡುವವರ ಸಂಗತಿಯಲ್ಲೂ ಕೂಡ ಟೇಲರ್ ತನ್ನದೇ ಆದಂಥ ಕಾಣಿಕೆಯನ್ನು ನೀಡಿದ್ದಾನೆ. ಸುರಪುರ ಸಂಸ್ಥಾನದ ಆ ಭೂಭಾಗದಲ್ಲಿ ಇರತಕ್ಕಂಥ ಪ್ರಾಚೀನ ಪುರಾತತ್ವ ಸಂಗತಿಗಳನ್ನು ದಾಖಲಿಸಿ ಯುದ್ಧ ಭೂಮಿಯಲ್ಲಿ ಯುದ್ಧದಲ್ಲಿ ಸೋಲು ಗೆಲುವು ಇದ್ದೇ ಇದ್ದದ್ದು. ಮುಂದೆ 24ನೇ ವರ್ಷದ ವಯಸ್ಸಿನ ಅವನು ಆದಾಗ ರಾಜ್ಯ ಆಡಳಿತವನ್ನು ನಾಲ್ವಡಿ ವೆಂಕಟಪ್ಪ ನಾಯಕ ವಹಿಸಿಕೊಳ್ತಾನೆ. ವಹಿಸಿಕೊಂಡ ಮೇಲೆ ಸ್ವಲ್ಪ ಸಹಜವಾಗ್ತದೆ, ಅಧಿಕಾರ ಬಂದಲ್ಲಿ ಸಂಘರ್ಷಣೆ ಸಾಮಾನ್ಯವಾಗಿ ಇರ್ತದೆ, ಒಮ್ಮೆ ಪ್ರಕಟವಾಗ್ತದೆ ಒಮ್ಮೆ ಪ್ರಕಟವಾಗೋದಿಲ್ಲ, ಇದು ಲೋಕನೀತಿ. ಹಾಗೆ ಇದ್ದಾಗ ಆತ ಸ್ವಾತಂತ್ರ್ಯನಾಗಬೇಕು ಬ್ರಿಟಿಷರಿಂದ ಅನ್ನತಕ್ಕಂಥ ಒಂದು ಯೋಚನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಭಾರತದ ಬೇರೆ ಬೇರೆ ನಾಯಕರನ್ನು ನರಗುಂದ ಬಾಬಾ ಸಾಹೇಬ್ ಮೊದಲಾದಂಥವರ ಜೊತೆಗೆ ಕೈ ಸೇರಿಸಿ ಬ್ರಿಟಿಷರ ವಿರುದ್ಧ ಸಂಗ್ರಾಮವನ್ನು ಸಾರ್ತಾರೆ. ಆದರೆ ದುರ್ದೈವ, ಆ ಸಂಗ್ರಾಮದಲ್ಲಿ ಅವನಿಗೆ ಸೋಲಾಗ್ತದೆ ಅನ್ನತಕ್ಕಂಥ ಭಯ ಬಂದು ಸಂಸ್ಥಾನವನ್ನು ಬಿಟ್ಟು ಏನಾದರೂ ಮಾಡಿ ಸಂಸ್ಥಾನ ಉಳಿಸಿಕೊಳ್ಬೇಕು ಅಂತ ತಿಳಿದುಕೊಂಡು ತಲೆಮರೆಸಿಕೊಂಡು ಹೈದರಾಬಾದಿಗೆ ಹೋಗ್ತಾನೆ. ಹೈದರಾಬಾದಿನಲ್ಲಿ ಗದ್ವಾಲ್ ಸಂಸ್ಥಾನಿಕನಾದಂಥ ಹಿಂದುವೇ ಆಗಿರ್ತಕ್ಕಂಥ ರಾಜ, ವನಪತಿಯ ರಾಜ, ಗದ್ವಾಲದ ರಾಜ ಅವನನ್ನು ಸೆರೆ ಹಿಡಿದು ಬ್ರಿಟಿಷರಿಗೆ ಒಪ್ಪಿಸ್ತಾನೆ. ಬ್ರಿಟಿಷರಿಗೆ ಒಪ್ಪಿಸಿದ ಮೇಲೆ ಅವನನ್ನು ಬ್ರಿಟಿಷ ಸರ್ಕಾರ ಸೆಕಂದ್ರಾಬಾದಿನ ಕಂಟೋನ್ಮೆಂಟ್ನಲ್ಲಿ ಇಟ್ಟಿರ್ತಾರೆ. ಆ ಯುದ್ಧ ಭೂಮಿಯಲ್ಲಿ ಅನೇಕರನ್ನು ಬ್ರಿಟಿಷ ಸೇನೆಯವರು ಸೆರೆ ಹಿಡಿದು ಅನೇಕರನ್ನು ಅಲ್ಲಿಯೇ ಕೊಂದಿದ್ದಾರೆ. ಮತ್ತು ಕೆಲವರನ್ನು ಮುಖ್ಯಸ್ಥರನ್ನವರನ್ನು ಅಥವಾ ಅವರಿಗೆ ಇನ್ನಷ್ಟು ಅತ್ಯಂತ ಶಿಕ್ಷೆಯನ್ನು ಕೊಡಬೇಕಂತಕ್ಕಂಥ ಸಂಗತಿಗಳು ಇದ್ದಕ್ಕಂಥ ವ್ಯಕ್ತಿಗಳನ್ನು ತೆಗೆದುಕೊಂಡು ಸೆಕಂದ್ರಾಬಾದ್ ಕಂಟೋನ್ಮೆಂಟಿನ ಜೈಲಿನಲ್ಲಿ ಇಡ್ತಾರೆ. ಹಾಗೆ ಜೈಲಿಗೆ ಹೋದಂಥವರಲ್ಲಿ ಅಗ್ನಿಯ ನವಾಬನೂ ಕೂಡ ಒಬ್ಬ. ಅಗ್ನಿಯಲ್ಲಿ ಇವತ್ತಿಗೂ ಕೂಡ ಮುಸಲ್ಮಾನರ ಜನಸಂಖ್ಯೆ ಹೆಚ್ಚಾಗಿದೆ. ಔರಂಗಜೇಬನ ಕಾಲಕ್ಕೆ ಅಲ್ಲಿಗೆ ಬಂದಾಗ ಔರಂಗಜೇಬನ ಸೇನೆ ಈ ಅಗ್ನಿಯಲ್ಲಿ ಠಾಣೆಯನ್ನು ಹೂಡಿತ್ತು. ಆ ಕಾರಣದಿಂದ ಅಲ್ಲಿ ಮುಸಲ್ಮಾನರ ಜನಸಂಖ್ಯೆ ವಸತಿ ಹೆಚ್ಚಾಯಿತು. ಔರಂಗಜೇಬನೇನು ಹೋದ, ಆದರೆ ನಮ್ಮ ಬಂಧುಗಳು ಅಲ್ಲಿ ಇನ್ನೂ ಇವತ್ತಿಗೂ ಇದ್ದಾರೆ. ತಕ್ಕೆ ಇದೆ, ಮುಸಲ್ಮಾನರಲ್ಲಿ ಸ್ಮಶಾನದಲ್ಲೂ ಕೂಡ ಅಂತರವಿದೆ. ಸಾಮಾನ್ಯರು ಸತ್ತರೆ ಕಬರಸ್ತಾನದಲ್ಲಿ ಹೂಳಬೇಕು, ಶ್ರೀಮಂತರು ಸತ್ತರೆ ತಕ್ಕೆಯಲ್ಲಿ ಹೂಳಬೇಕು, ಸಂತರು ಸತ್ತರೆ ಅವರಿಗೆ ದರ್ಗಾದಲ್ಲಿ ಹೂಳಬೇಕು. ಇದು ಅಲ್ಲಿ ನೀವು ನಾವು
ಸ್ಪಷ್ಟವಾಗಿ ಅಗ್ನಿಯಲ್ಲಿ ನೀವು ಕಾಣಬಹುದು. ಇದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ, ನೋಡಿದ್ದೇನೆ. ನನ್ನ ಕ್ಷೇತ್ರ ಕಾರ್ಯದಲ್ಲಿ ಅಷ್ಟೇ ಅಲ್ಲ, ಆ ಊರಿನಿಂದ ನಾನು ಊರು ಕೇವಲ 3 ಮೈಲಿನಲ್ಲಿ ಇದೆ ಅಂತರದಲ್ಲಿ. ಎಲ್ಲ ಸಂಗತಿಗಳನ್ನು ನಾವು ಕಪಟರಾಜ ಕೃಷ್ಣರಾಯರ ಪುಸ್ತಕಗಳಲ್ಲಿ ಕೆಲವು ಸಂಗತಿಗಳು ದಾಖಲಾಗಿದೆ, ಕೆಲವು ಆಗಿಲ್ಲ. ಎಲ್ಲವನ್ನೂ ಒಪ್ಪಬೇಕಂತೂ ಇಲ್ಲ. ಆದರೆ ಅವರು ಹಾಕಿರತಕ್ಕಂಥ ಬುನಾದಿ ಏನಿದೆ, ಫೌಂಡೇಶನ್ ಅಂತ ನೀವು ಯಾವುದು ಕೇಳ್ತೀರಿ, ಅದನ್ನು ನಾವು ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ. ಸ್ವರ್ಗರ ಸಂಸ್ಥಾನದ ಕಥೆ ಇದು. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನತಕ್ಕಂಥದ್ದು 28 ಲೇಖನಗಳ ಸಂಗ್ರಹ. ಇದರಲ್ಲಿ 28 ಲೇಖನಗಳು ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಿವೆ. ಒಂದಲ್ಲ ಅಲ್ಲ, ಪ್ರತಿಯೊಂದು ವಿಷಯವೂ ಕೂಡ ಆಗಾಗ ಅವರು ಬರೆದು ಪ್ರಕಟಿಸಿದಂಥ ಲೇಖನಗಳ ಒಂದು ಸಂಗ್ರಹ. ಈ ಪುಸ್ತಕಕ್ಕೆ ಇಬ್ಬರು ಮಹನೀಯರು ಮುನ್ನುಡಿಯನ್ನು ಬರೆದಾರೆ. ಒಬ್ಬರು ದಿವಂಗತ ವಿ ಸೀತಾರಾಮಯ್ಯನವರು, ಇನ್ನೊಬ್ಬರು ದಿವಂಗತ ಕೀರ್ತನ ಕೇಸರಿ ಬಿ ಶಿವಮೂರ್ತಿ ಶಾಸ್ತ್ರಿಗಳು. ಇಬ್ಬರೂ ಈ ಪುಸ್ತಕದ ಬಗೆಗೆ ಒಳ್ಳೆಯ ಮಾತುಗಳನ್ನೇ ಬರೆದಿದ್ದಾರೆ. ಕೃಷ್ಣರಾಯರ ಬಗೆಗೂ ಕೂಡ ತುಂಬ ಉತ್ತಮವಾದ ಮಾತುಗಳನ್ನೇ ಹೇಳಿದ್ದಾರೆ. ಈ ಪುಸ್ತಕವೂ ಕೂಡ ಕೃಷ್ಣರಾಯರು ಬದುಕಿದ್ದರು, 10 ಆಗುತ್ತಿರುವ ಸಂದರ್ಭದಲ್ಲಿ ಇದನ್ನು 10 ಮಾಡಿಸಿದಂಥ ಕರಡನ್ನು ನೋಡಿದಂಥ ಕುರುಡಿ ಹನುಮಂತಾಚಾರ್ಯರು ಮೈಸೂರಿನಲ್ಲಿಯೇ ಇಲ್ಲಿ ಡೆಪ್ಟಿ ರಿಜಿಸ್ಟ್ರರ್ ಆಗಿದ್ದರು ಸಹಕಾರ ಸಂಘಕ್ಕೆ, ಸಹಕಾರ ವಿಭಾಗಕ್ಕೆ, ಇಲಾಖೆಗೆ. ಅವರು ಇಲ್ಲೇ ರಿಟೈರ್ ಆದಮೇಲೆ ಒಂದಷ್ಟು ಕಾಲ ಇಲ್ಲೇ ಇದ್ದರು ಮೈಸೂರಿನಲ್ಲಿ. ಅವರು RN ಹಬ್ಬು ಅವರ ಉಷಾ ಪ್ರೆಸ್ನಲ್ಲಿ ಈ ಪುಸ್ತಕವನ್ನು ಪ್ರಕಟಿಸಿದರು, ಪ್ರಿಂಟ್ ಮಾಡಿಸಿದರು, ಕರಡನ್ನು ನೋಡಿದರು. ಕೃಷ್ಣರಾಯರಿಗೆ ತುಂಬ ಆಪ್ತರಾಗಿದ್ದರು, ಅವರ ಮುನ್ನುಡಿ ಕೂಡ ತುಂಬ ಯೋಗ್ಯವಾಗಿದೆ. ಕೃಷ್ಣರಾಯರನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಕೃಷ್ಣರಾಯರು ಬರೆದಿರತಕ್ಕಂತಹ ಲೇಖನಗಳನ್ನು ಹೇಳ್ತೇನೆ. ರೇವಣ ಸಿದ್ಧನ ಉತ್ಪತ್ತಿ ಕಲ್ಪನೆಯ ವಿಕಾಸ ಮತ್ತು ಅವನ ಕಾಲ, ಹರಿಹರನ್ನು ರೂಪಿಸಿದ ರೇವಣ ಸಿದ್ದೇಶ್ವರನ ಸಮಕಾಲೀನರು, ಸಿದ್ದರಾಮೇಶ್ವರನ ಸಂಪ್ರದಾಯ ಯಾವುದು, ಸಿದ್ದರಾಮೇಶ್ವರನಿಗೆ ಚನ್ನಬಸವೇಶ್ವರನ ದೀಕ್ಷೆಯಾಯಿತೆ, ಮಹಾನುಭಾವ ಪಂಥ ಮತ್ತು ಶಿವಾನುಭವ ಪಂಥ ಹಿನ್ನೆಲೆ, ವೀರಶೈವ ಸಾಂಪ್ರದಾಯಿಕ ಭೇದವಿಲ್ಲವೇ, ಅಲ್ಲಮ ಪ್ರಭು ಮತ್ತು ನಾಥ ಸಂಪ್ರದಾಯ, ಅಲ್ಲಮ ಪ್ರಭು ಅಲ್ಲಮನು ಅಲ್ಲಯ್ಯನು ಬಸವೇಶ್ವರನು ನಾಥ ಸಿದ್ಧ ಪಂಥದ ಅನುಯಾಯಿ, ವಾದಭೂಮಿ ಶ್ರೀ ಬಸವೇಶ್ವರರ ಪಂಥ ವಿಚಾರ, ಬಸವೇಶ್ವರರ ವಂಶಕ್ರಮ, ಬಸವ ಬಿಜ್ಜಾಳರ ಇತಿಹಾಸ ಪುನರ್ವಿಮರ್ಶೆ, ಬಸವೇಶ್ವರನು ಸ್ತ್ರೀ ಸ್ವಾತಂತ್ರ್ಯವು, ಸಾವಳಗಿ ಸಿದ್ಧಲಿಂಗೇಶ್ವರ ಚರಿತ್ರೆ, ವೀರಶೈವ ಸಂಶೋಧನೆ, ಶಿವಾನುಭವ ಮಂಟಪ ಐತಿಹಾಸಿಕವೇ, ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಚೈತನ್ಯ ಸಂಪ್ರದಾಯ, ಭಾಗ 2 ಹಳಗನ್ನಡ ಹೊಸಗನ್ನಡ ಐತಿಹಾಸಿಕ ವಿವಚನೆ, ನಮ್ಮ ನಾಡು ನುಡಿಯ ಇತಿಹಾಸ, ಇದನ್ನು ಮತ್ತು ಲಾಕಳು ಶೈವರ ಇತಿಹಾಸವನ್ನು ಸೇರಿಸಿ ಬೇರೊಂದು ಪುಸ್ತಕವನ್ನೇ ಮಾಡಿದ್ದಾರೆ. ಹೊಸದಾಗಿ ಸಮಗ್ರತೆಗಳನ್ನು ತರುವಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಧ್ರುವನಾರಾಯಣ ಅಂತಕ್ಕಂಥವರು ಕನ್ನಡ ಶಾಸನಗಳ ಅಭ್ಯಾಸ 3ನೇ ಭಾಗ ಕಂಪಿಲರಾಯನು ಅವನ ಸ್ಥಾನಮಾನ, 1ನೇ ಹರಿಹರರಾಯ, ಶ್ರೀ ಚಂದ್ರಲಾ ಪರಮೇಶ್ವರಿ ಪುರುಷಾರ್ಥ ಪ್ರಬೋಧ, ಹರಿದಾಸರ ಪರಂಪರೆ, ಸಹವಾಸಿಗಳು ಕಾಶ್ಮೀರ ದೇಶದ ಬ್ರಾಹ್ಮಣರು, ವಸ್ತು ಸಂಗ್ರಹಾಲಯ ಅಂತಕ್ಕಂಥ ಒಂದು ಸಣ್ಣ ಕಮ್ಮಟದ ಕಿಡಿ, ಅದನ್ನು ನಾನು ಕೊನೆಗೆ ಹೇಳ್ತೇನೆ ಇರಲಿ. ಒಂದೊಂದು ಪ್ರಬಂಧವೂ ಕೂಡ ಅನೇಕ ಸಂಗತಿ ಸಮಸ್ಯೆಗಳಿಗೆ ದಾರಿದೀಪವಾಗಿದೆ, ಸಂಶೋಧನೆಗೆ ಕಾರಣವಾಗಿದೆ. ಉದಾಹರಣೆಗೆ ರೇವಣ ಸಿದ್ದೇಶ್ವರ ಪ್ರಶ್ನೆ ಬಂದಾಗ ರೇವಣ ಸಿದ್ದೇಶ್ವರರು ಎಷ್ಟು ಜನ, ಒಲಿಪಾಕೆಯ ರೇಣುಕಾರಾಧ್ಯರು, ಅವ್ರದ್ದು ಕಾಲ ಬಹಳ ಹಿಂದೆ ಹೋಗ್ತದೆ, ಯಾರಿಗೂ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ, ಸರಿಯಾಗಿ ನಿರ್ಣಯ ಆಗಿಲ್ಲ. ಆ ಕೊಲ್ಲಿಪಾಕೆಯ ಮಠವೇ ನಮಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ರಂಭಾಪುರಿ ಮಠ. ಈಗ ಬಂದವರು
ಕೊಲ್ಲಿಪಾಕೆಯನ್ನೇ ಕೈ ಬಿಡಿಸಿಬಿಟ್ಟಿದ್ದಾರೆ ಅನ್ನತಕ್ಕಂಥದ್ದು ಕೂಡ ವಿಷಾದನೀಯ. ಕೊಲ್ಲಿಪಾಕೆಯ ಬಗ್ಗೆ ಇಲ್ಲವೇ ಇಲ್ಲ. ನೀವು ನೋಡಬಹುದು ಶ್ರೀವತ್ಸ ನಿಘಂಟುವಿನಲ್ಲಿ ಈ ರೇಣುಕಾರಾಧ್ಯರ ಚರಿತ್ರೆ ಆರಂಭವಾಗುವುದು ರಂಭಾಪುರಿ ಸ್ಥಳದಿಂದ. ತತ್ಪೂರ್ವದಲ್ಲಿ ಅದು ಎಲ್ಲಿತ್ತು, ಏನಿತ್ತು, ಏನು ಅದರ ಅಸ್ತಿತ್ವ ಹೇಗೆ, ಏನು ಎತ್ತ ಅನ್ನೋದ್ರ ಬಗೆಗೆ ನೀವು ಮತ್ತೆ ಸಂಶೋಧನೆ ಮಾಡಿ ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅದು ನಿಘಂಟು, ಅಲ್ಲಿ ವಿವರಗಳು ಇರೋದಿಲ್ಲ. ಒಂದು ಸಂಗತಿಯನ್ನು ಹೇಳಬೇಕಾದ್ರೆ, ಪ್ರಪಂಚವೇ ಕಂಡಂಥ ದೊಡ್ಡ ಇತಿಹಾಸಜ್ಞ ಎರ್ನಾಲ್ಡ್ ಜೆ ಟಾಯ್ನ್ಬಿ 10 ಸಂಪುಟಗಳನ್ನು ಸ್ಟಡಿ ಆಫ್ ಹಿಸ್ಟ್ರಿ ಅನ್ನತಕ್ಕಂಥ ಸಂಪುಟಗಳನ್ನು ಪ್ರಕಟಿಸಿದ್ದಾನೆ. ಅವನ ಬಗೆಗೆ ನಮ್ಮ ನಿಘಂಟಿನಲ್ಲಿ ಇರುವುದು ಒಂದು ಪಂಕ್ತಿ, ಎನ್ ಇಂಗ್ಲಿಷ್ ಹಿಸ್ಟೋರಿಯನ್ ಅಂತ. ಅವನ ಪರಿಸ್ಥಿತಿ ಹಾಗಾದಾಗ ನಾವು ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಕ್ಕಂಥವ್ರ ಗತಿ ಏನು ಎತ್ತ ಅನ್ನೋದನ್ನು ನಾನು ಹೇಳಲಾರೆ. ಕೃಷ್ಣರಾಯರ ಪರಿಸ್ಥಿತಿ ಕೂಡ ಹಾಗೆ ಆಯಿತು. ಎಷ್ಟೋ ಜನರಿಗೆ ಕೃಷ್ಣರಾಯರು ಗೊತ್ತು ಇರಲಿಲ್ಲ, ಕೆಲವರಿಗೆ ಗೊತ್ತಿದ್ದರೂ ವಿರೋಧ ಕಟ್ಟಿಕೊಂಡ ಮನಸ್ಸಿನ ಪೂರ್ವಗ್ರಹ ಪೀಡೆಯಿಂದ ಅವರನ್ನು ಬಲ್ಲವರಾಗಿದ್ದರು. ಅವರಿಗೆ ಪೂರ್ವಗ್ರಹ ಇರಲಿಲ್ಲ, ಆದರೆ ಸ್ವಲ್ಪ ಕೃಷ್ಣರಾಯರು ಇಲ್ಲಿ ಸತ್ಯದ ಕಡೆಗೆ ಹೋಗಿದ್ರು ಅಂದರೆ ಬಹುಶಃ ಅವರಿಗೆ ದೊಡ್ಡ ಗೌರವ ಸಿಗ್ತಿತ್ತು. ಮಹಾಮನೆ ಅನುಭವ ಮಂಟಪ ಒಂದೇ ಅಂತ ಹೇಳಿದ್ದರು. ಮಹಾಮನೆ ಅನ್ನೋದನ್ನ ಅನುಭವ ಮಂಟಪಕ್ಕೆ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ನಿರೂಪಣೆ ಮಾಡಿದ್ರಿಂದ ಸ್ವಲ್ಪ ನಾಡಿನಲ್ಲಿ ದ್ವೇಷ ಅವರಿಗೆ ಉಂಟಾಯಿತು. ಅದು ಬೇರೆ ಮಾತು ಇರಲಿ. ರೇವಣ ಸಿದ್ದೇಶ್ವರರು ಅಂತ ಬಂದಾಗ ಸಿರ್ವಾಳದ ರೇಣು ಸಿದ್ದೇಶ್ವರರು ಬೇರೆ, ಮಂಗಳವಾಡಿ ಹತ್ತಿರ ಮಾಸನೂರಿನಲ್ಲಿ ಇದ್ದಂತಹ ರೇವಣ ಸಿದ್ದೇಶ್ವರರು ಬೇರೆ, ಇನ್ನೂ ಅನೇಕ ರೇವಣ ಸಿದ್ಧರಿದ್ದಾರೆ. ಶಾಸನಗಳನ್ನು ನೋಡಿದಾಗ ದಿವಂಗತ ಡಾಕ್ಟರ್ ಜಿ ಎಸ್ ಗೈ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ವಾಲ್ಯೂಮ್ ನಂಬರ್ 20 ಅಲ್ಲಿ ನೀವು ನೋಡಬಹುದು, ಸಿಕ್ಕತ್ತೆ ಸುಮಾರು ಜನ ರೇವಣ ಸಿದ್ಧರು. ರೇವಣ ಸಿದ್ಧ ಅಂದರೆ ರೇವ ನದಿಯ ಕಡೆಯಿಂದ ಬಂದಂಥ ಸಿದ್ಧ ಮಹಾಪುರುಷ ಒಬ್ಬವನು ಆಗಿ ಹೋದ ಸಿದ್ಧ ಪುರುಷ ಸಿದ್ದೇಶ್ವರ. ರೇವಾ ನದಿಯ ಕಡೆಯಿಂದ ಕಾರಣದಿಂದ ಅವನು ರೇವಣ ಸಿದ್ಧ ಅನ್ ಅಂತಕ್ಕಂಥ ದಿಕ್ಸೂಚಿ ಪ್ರತ್ಯಯ, ಸಂಸ್ಕೃತ ಪ್ರತ್ಯಯ ಪ್ರಪಂಚಕ್ಕೆ ಗೊತ್ತಿರ್ತ ಸಂಗತಿ. ರೇವಾ ಅನ್ನೋದು ನರ್ಮದಾ ನದಿಯ ಹೆಸರು. ರೇವಾ ಅನ್ ರೇವಣ ಸಿದ್ಧ ಸಿದ್ದೇಶ್ವರ ಆ ಕಡೆಯಿಂದ ಬಂದು ಅಂದ್ರೆ ಅವರು ಊರು ಕೇರಿ ಹೆಸರು ಏನು ಎತ್ತ ಜನರಿಗೆ ಗೊತ್ತಿದ್ದಿಲ್ಲ. ಅವ್ರು ಏನು ರೇವಣ ಸಿದ್ಧರು, ರೇವಾ ಕಡೆಯಿಂದ ಬಂದವರಪ್ಪ, ಉತ್ತರ ಭಾರತದಿಂದ ಬಂದವರು, ಕಾಶಿಯಿಂದ ಬಂದವರು. ಕಾಶಿಯಲ್ಲಿ ಎಲ್ಲಿದ್ದರೂ ಗೊತ್ತಿಲ್ಲ, ಅಥವಾ ಅದ್ರ ಸುತ್ತಮುತ್ತ ಎಲ್ಲಿದ್ದರೂ ಗೊತ್ತಿಲ್ಲ ನಮಗೆ. ಹಾಗೆ ಆಗ್ತಕ್ಕಂಥ ಸಂದರ್ಭ ಇಲ್ಲಿ ಬರ್ತದೆ ಈ ರೇವಣ ಸಿದ್ಧರು. ಇನ್ನೂ ಒಂದು ನನ್ನ ದುರ್ದೈವ ಹೇಳಬೇಕಾಗತ್ತೆ, ನಮ್ಮ ಕೆಲವು ಮಹನೀಯರು ತಮಗೆ ಹೇಳುವ ಶಕ್ತಿ ಇರಲಾರದ ಕಾರಣ ತಾವು ಒಂದು ಕೃತಿಯನ್ನು ಬರೆದು ಮಹಾಕವಿ ಹರಿಹರನಿಗೆ ಸೇರಿಸಿರ್ತಕ್ಕಂಥದ್ದು. ಹರಿಹರನ ರಗಳು 156 ಸಿಕ್ಕಿವೆ, ಆದರೆ ವಾಸ್ತವದಲ್ಲಿ ಎಷ್ಟು ಅಂತಕ್ಕಂಥ ಸಂಖ್ಯೆಯನ್ನು ನಿರ್ಣಯ ಹಿರೇಮಲ್ಲೂರು ಈಶ್ವರನ್ ಅವರು ಮಾಡಿದ್ದಾರೆ. 106 ಅಂತ ಅವರ ಪ್ರಬಂಧ ನಮ್ಮ ಮೈಸೂರು ವಿಶ್ವ ಪ್ರಸಾರಾಂಗದಿಂದ ಪ್ರಕಟವಾಗಿದೆ. ರೇವಣ ಸಿದ್ದೇಶ್ವರ ರಗಳೆ ಅನ್ನತಕ್ಕಂಥದ್ದು ಶುದ್ಧ ಮೋಸದ ರಗಳೆ. ಇದನ್ನ ಆಧಾರವಾಗಿ ಇಟ್ಕೊಂಡು ಬರೆದದ್ದು ಕೂಡ ಒಂದು ದೊಡ್ಡ ಪ್ರಮಾದವಾಗಿದೆ ಕೃಷ್ಣರಾಯರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ. ಯಾಕಂದ್ರೆ ಈ ರೇವಣ ಸಿದ್ಧ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದ್ದಾನೆ. ಚೋಳರ ರಾಜನ ಎದುರಿಗೆ, ಯಾವ ಚೋಳ ಗೊತ್ತಿಲ್ಲ, ಚೋಳರ ರಾಜನ ಎದುರಿಗೆ ಆ ಪುಸ್ತಕದಲ್ಲಿ ನೀವು ನೋಡಬೇಕು ಪಿಣ್ಣಾಂಕ ಅಂತ ಬರೆದು ಹಾಕಿದ್ದಾರೆ. ಪಿಣ್ಣಾಂಕ ಅಂದರೆ ಅಲ್ಲ, ಅದು ತಮಿಳಿನಲ್ಲಿ ವಿಣ್ಣಾಂಕ, ವಿಣ್ಣಗರ್ ಅಂದರೆ ಕೃಷ್ಣ ಅಂತ ಅರ್ಥ, ವಿಷ್ಣು ಅಂತ ಅರ್ಥ. ವಿಷ್ಣುವಿನ ಮೂರ್ತಿಯನ್ನು ಸ್ಥಾಪನಾ ಮಾಡ್ತಕ್ಕ ಸಂದರ್ಭದಲ್ಲಿ ಏನೂ ಕೆಲಸ ಮಾಡಬಾರದು, ನೀವು ಆ ರಗಳೆಯನ್ನೇ ಓದಿದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹೇಸಿಗೆ ಬರ್ತದೆ ಅಂತಕ್ಕಂಥದ್ದು. ಲುಂಗಿಯನ್ನು ಬಿಚ್ಚಿ, ಹುಟ್ಟು ದೋತರವನ್ನು ಬಿಚ್ಚಿ, ಲಿಂಗದಿಂದ ವೀರ್ಯವನ್ನು ತೆಗೆದು ಮೂರ್ತಿಗೆ ವರ್ಸಿಸ್ತಾನಂತೆ, ಗಂಧ ಅಂತ ಹೇಳ್ತಾನಂತೆ. ಇದು ಎಷ್ಟು ಅಸಹ್ಯ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ, ಸುಸಂಸ್ಕೃತರಿಗೆ ಇದು ಸ್ಪಷ್ಟ. ಆ ಕಾರಣದಿಂದಲೇ ನಾನು ಹೇಳೋದು ರೇವಣ ಸಿದ್ದೇಶ್ವರರಗಳೇ ಹರಿಹರನು ಬರೆದಿಲ್ಲ, ಯಾರೋ ಬರೆದು ಆತನ ತಲೆಗೆ ಅಂಟಿಸಿದ್ದಾರೆ. ಪುಷ್ಪರಗಳೆಯನ್ನು ಬರೆದಂಥ ಕೋಮಲ ಹೃದಯದ ಹರಿಹರನೇ ಬೇರೆ,
ಈ ರೇವಣ ಸಿದ್ದೇಶ್ವರ ಕೃತಿಕಾರನೇ ಬೇರೆ ಇರಲಿ. ಸಿದ್ದರಾಮೇಶ್ವರರ ಕುರಿತು ಬಂದಿರತಕ್ಕಂಥ ಸಂಗತಿಯನ್ನು ಕುರಿತು ಕೂಡ ಅನೇಕ ವಾದ ವಿವಾದಗಳು ನಡೆದವು. ಅದನ್ನು ನಮ್ಮ ನಾಡಿನ ವಿದ್ವಾಂಸರು ಗಮನಿಸಿದ್ದಾರೆ, ಅನಂತರ ಒಪ್ಪಿಕೊಂಡಿದ್ದಾರೂ ಕೂಡ. ಡಿ ಎಲ್ ಅನ್ನೇ ಸ್ವತಃ ಒಪ್ಪಿಕೊಳ್ಳಬೇಕಾಯಿತು, ಲಿಂಗ ದೀಕ್ಷೆ ಆಗಿತ್ತು ಅಂತಕ್ಕಂಥದ್ದು ಚನ್ನಬಸವೇಶ್ವರನಿಗೆ. ಮಹಾನುಭಾವ ಪಂಥ, ಶಿವಾನುಭವ ಪಂಥ, ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎರಡು ನಾಥ ಪಂಥಗಳು. ನಮ್ಮ ಕರ್ನಾಟಕಕ್ಕೂ ಕೂಡ ಶಿವಾನುಭವ ಪಂಥ ಬರ್ತದೆ. ಶಿವಾನುಭವ ಪಂಥದವರೇ ಇಲ್ಲಿ ಮುಂದೆ ಬೆಳೆದಿದ್ದಾರೆ ಅಂತ ಕೂಡ ಹೇಳ್ತಾರೆ. ಗೋರಖನಾಥ ಬಂದಿದ್ದ ಅಲ್ಲಮ ಪ್ರಭುಗಳ ಜೊತೆಗೆ ವಾದ ವಿವಾದ ಆಯಿತು ಅಂತಕ್ಕಂಥದ್ದು. ಒಬ್ಬನು ತನ್ನ ದೇಹವನ್ನು ವಜ್ರವನ್ನಾಗಿ ಮಾಡಿಕೊಂಡಿದ್ದ, ಇನ್ನೊಬ್ಬನು ತನ್ನ ದೇಹ ಗಾಳಿ ಇದ್ದ ಹಾಗೆ ಗಾಳಿಯನ್ನಾಗಿ ಮಾಡಿಕೊಂಡಿದ್ದ. ಖಡ್ಗವನ್ನು ತೆಗೆದುಕೊಂಡು ಗೋರಖನಾಥನಿಗೆ ಹೊಡೆದ್ರೆ ದೊಡ್ಡ ಧ್ವನಿ ಠಣ್ ಅಂತ ಬರ್ತಿದ್ರೆ, ಅಲ್ಲಮ ಪ್ರಭುವಿಗೆ ಆ ಖಡ್ಗದಿಂದ ಸಾಯಿಸಬೇಕಂತ ಹೊಡೆದಾಗ ಅದು ಸುಮ್ಮನೆ ಗಾಳಿಯಲ್ಲಿ ಹೀಗೆ ಹೋಗಿ ಬಂದು ಹೀಗಾಗ್ತಾ ಇತ್ತು, ದೇಹ ಹಾಗೆ ಇರ್ತಿತ್ತಂತೆ. ಶಿವನ ಸಂಪಾದನೆಯನ್ನು ಓದಿದವರಿಗೆ ಇದು ಗೊತ್ತಾಗುತ್ತೆ. ಅದರ ಮುನ್ನುಡಿಯಲ್ಲಿ ಊಸನೂರು ಮಠರು ಸಾಕಷ್ಟು ಸಂಗತಿಗಳನ್ನು ಬರೆದಿದ್ದಾರೆ. ಅಲ್ಲಮ ಪ್ರಭು ನಾಥ ಸಂಪ್ರದಾಯದವನೇ ಅಲ್ಲವೇ ಅಂತಕ್ಕಂಥದ್ದು ಅಲ್ಲಮ ಪ್ರಭು ವಿನ ಅಂಕಿತದ ಹಿಂದೆ ಅಂತ ನಾನೇ ಒಂದು ದೊಡ್ಡ ಲೇಖನವನ್ನು ದಿವಂಗತ ಚಿದಾನಂದ ಮೂರ್ತಿಗಳ ಅಭಿನಂದನೆ ಗ್ರಂಥ ಸಂಶೋಧನೆಯಲ್ಲಿ ಪ್ರಕಟಿಸಿದ್ದೇನೆ, ನೀವು ನೋಡ್ಬೋದು. ಅಲ್ಲಮ ಪ್ರಭು ಹುಟ್ಟಿದ್ದು ಹಗರಟಿಗೆಯಲ್ಲಿ, ಬೆಳೆದದ್ದು ಭಾರತದ ತುಂಬ. ಗುಹೇಶ್ವರ ಅನ್ನೋದು ಎಲ್ಲಿಯವನು ಅಂತ ಹೇಳಬೇಕಾದ್ರೆ ಇವತ್ತಿಗೂ ಇನ್ನೂ ತುಂಬ ಕಷ್ಟ ಇದೆ. ಈ ಗುಹೇಶ್ವರ ದೇವಾಲಯ ಎಲ್ಲಿತ್ತು? ಗುಹೇಶ್ವರ ದೇವಾಲಯ ನಮಗೆ ಸಿಗತಕ್ಕಂಥದ್ದು ಒರಿಸ್ಸಾದಲ್ಲಿ ಒಂದಿದೆ, ಇಂದೋರ್ನ ಹತ್ತಿರ ಒಂದಿದೆ. ಇವೆಲ್ಲಕ್ಕಿಂತ ಅತ್ಯಂತ ಪ್ರಾಚೀನ ಸುಮಾರು 4ನೇ ಶತಮಾನದಂತಹ ಗುಹೇಶ್ವರನ ಅಸ್ತಿತ್ವ ದೇವಪ್ರಯಾಗದಲ್ಲಿದೆ. ಅಂದರೆ ಗುಹೇಶ್ವರ ಅಂತಕ್ಕಂಥ ಅಂಕಿತವೇ ಸರಿಯಾದದ್ದು. ದುರ್ದೈವ ಭೂಸನೂರ ಮಠರು ಶೂನ್ಯ ಸಂಪಾದನೆಯನ್ನು ಮಾಡುವಲ್ಲಿ ಗುಹೇಶ್ವರ ಅಂತ ತೆಗೆದುಕೊಂಡು ಅಂಕಿತವನ್ನು ಗುಹೇಶ್ವರ ಅಂತ ಮಾಡಾಕಿದ್ದಾರೆ. ನಮ್ಮ ನಾಗಮಂಗಲ ಅಂದರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಇತ್ಯಾದಿ ಈ ಭೂಭಾಗದಲ್ಲಿ, ಇಲ್ಲಿ ನಾಗಮಂಗಲ, ಮೇಲ್ಕೋಟೆ, ಕೃಷ್ಣರಾಜಪೇಟೆ, ಈ ಭೂಭಾಗದಲ್ಲಿ ಗುಹೆಗೆ ಗುಹೆ ಅಂತ ಹೇಳ್ತಾರೆ. ಗುಹೆ ಅಂದ್ರೂ ಬೇರೆ ಅಲ್ಲ, ಗುಹೆ ಅಂದ್ರೆ ಬೇರೆ ಅಲ್ಲ, ಗುಹೇಶ್ವರ ಅಂದ್ರೂ ಗುಹೇಶ್ವರನೇ ಅರ್ಥ. ಮೂಲ ಶಬ್ದ ಏನಿದೆಯೋ ಅದೇ ಸರಿಯಾದದ್ದು. ಜನಬಳಕೆ ಮಾತನ್ನ ಇಟ್ಟುಕೊಂಡು ಒಬ್ಬರು ಹಸ್ತಪ್ರತಿಯನ್ನು ಸಿದ್ಧ ಮಾಡಿದ್ದಾರೆ, ಆ ಹಸ್ತಪ್ರತಿಯಲ್ಲಿ ಗುಹೇಶ್ವರ ಅಂತ ಇದೆ ಅನ್ನೋ ಕಾರಣದಿಂದ ನಾವು ಅಲ್ಲಮ ಪ್ರಭುವಿನ ಅಂಕಿತ ಗುಹೇಶ್ವರ ಅಂತ ಹೇಳಬೇಕಾಗಿಲ್ಲ, ಗುಹೇಶ್ವರ ಅಂತ ಹೇಳಬೇಕು. 1351 ವಚನಗಳನ್ನು ನಾನು ವಿಶ್ಲೇಷಣೆ ಮಾಡಿ ಆ ಲೇಖನವನ್ನು ಬರೆದಿದ್ದಾನೆ. ದಯವಿಟ್ಟು ಎಲ್ಲವನ್ನು ವಿವರವಾಗಿ ಕೊಟ್ಟಿದ್ದೇನೆ, ಹೆಚ್ಚು ಸಂಗತಿ ಬಯಸುವವರು ಅಲ್ಲಿ ನೋಡಬಹುದು. ಬಸವಣ್ಣನವರ ಬಗೆಗೆ ಬಂದಾಗ ಒಂದು ಶಾಸನ ನಮಗೆ ಗೊತ್ತಿದೆ, ಅದು ಅರ್ಜುನವಾಡ ಶಿಲಾಶಾಸನ. ಅದರ ಒಂದು ಪದ್ಯವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ, ಕಂದ ಪದ್ಯ ಇದೆ, ಒಂದು 2-3 ಅಕ್ಷರಗಳು ಹೋಗಿವೆ, ಆ ಅಕ್ಷರಗಳನ್ನು ತುಂಬೋದ್ರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡಿದ್ದಾರೆ. ನಂದಿ ಮಠರು ಒಂದು ರಥ ಒಂದು ಥರ, ನಮ್ಮ ಶ್ರೀಕಂಠ ಶಾಸ್ತ್ರಿಗಳು ದಿವಂಗತ ಶ್ರೀಕಂಠ ಶಾಸ್ತ್ರಿಗಳು ಒಂದು ಥರ, ಕಪಟರಾಳ ಕೃಷ್ಣರಾಯರು ಒಂದು ಥರ, ಹೀಗೆ ಮಾಡಿದ್ದಾರೆ. ಅದು ಅವರವರ ಇಷ್ಟ ಬಂದಂತೆ. ಅಕ್ಷರಗಳು ಇಲ್ಲದೇ ಇರುವಾಗ ಉಯ್ಯೆ ಕುದುರೆಯನ್ನು ಯಾರು ಹೇಗೆ ಬೇಕೋ ಹಾಗೆ ಓಡಿಸಬಹುದು. ಆದರೆ ಒಂದು ಮಾತು, ಶಿಲಾಶಾಸನ ಸರಿಯಾದ ಸಮಕಾಲೀನವಾದಂತಹ ಸಂಗತಿ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಅದರಲ್ಲಿ ಬಸವಣ್ಣನವರು 63 ಪುರಾತನರ 63 ಪುರಾತನರ ಪಾದಾರ್ಚಕರು ಅನ್ನೋ ಮಾತು ಸ್ಪಷ್ಟವಾಗಿರುವಾಗಲೂ ಕೂಡ ನಮ್ಮ ಇತ್ತೀಚಿನ ವೀರಶೈವ ಬಂಧುಗಳು ಅದೇ ಒಂದು ಸ್ವತಂತ್ರ ಇತ್ಯಾದಿ ಇತ್ಯಾದಿಯಾಗಿ ಹೇಳ್ತಾ ಇದ್ದಾರೆ. ಅದು ಸ್ವತಂತ್ರವೋ ಅಸ್ವತಂತ್ರವೋ ಇದು ಪ್ರಪಂಚ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಮಾತು, ಬಸವಣ್ಣನವರು ಅವರು ವಂಶಸ್ಥರು 63 ಪುರಾತನರು, ಅಂದರೆ ತಮಿಳುನಾಡಿನ 63 ಮಂದಿ ನಾಯನಾರರು ಪುರಾತನರು ಒಂದು ಶೈವ ಪಂಥವನ್ನೇ ಅನುಸರಿಸಿದರು ಅನ್ನುವುದರಲ್ಲಿ ಸಂದೇಹವಿಲ್ಲ.
ಬಸವ ಬಿಜ್ಜಳರ ಇತಿಹಾಸ ಇದು ತುಂಬಾ ಕ್ಲಿಷ್ಟವಾಗಿರ್ತಕ್ಕಂಥ ಸಂಗತಿ. ಆಗಿನ ಕಾಲದ ಸಂಗತಿಗಳನ್ನು ನಾವು ಯಾರು ಏನು ಹೇಳಿದ್ರು ಕೇವಲ ಅದು ಊಹೆ ಆಗ್ತದೆ. ಯಾಕಂದರೆ ನಮ್ಮ ಹೇಳಿಕೆಗೆ ಸಾಕ್ಷಿಗಳು ಬೇಕಾಗ್ತದೆ. ಸಾಕ್ಷಿ ಪ್ರಜ್ಞೆ ಇರತಕ್ಕಂಥ ಬರಹಗಾರರಿಗೆ ಎಲ್ಲವನ್ನೂ ಒಪ್ಪುವುದಕ್ಕೆ ಆಗೋದಿಲ್ಲ, ಒಪ್ಪಲೂ ಬೇಕಾಗಿಲ್ಲ. ಇರಲಿ, ಈ ಅಲಮ ಪ್ರಭು ಅಂತಕ್ಕಂಥ ಹೆಸರು ಬೆನ್ನಿಂದೆ ಹೋಗಿ ಕೆಲವೊಂದು ಸಲ ಏನಾಯ್ತು ತಪ್ಪು ಅಂದರೆ ಕೊಡೆಕಲ್ಲಿನಲ್ಲಿರ್ತಕ್ಕಂಥ ಬಸವಣ್ಣನವರ ಸಮಾಧಿ, ನಮ್ಮ ಪ್ರಥಮ ಬಸವೇಶ್ವರ ಸಮಾಧಿ ಅಂತಕ್ಕಂಥ ಕೂಡ ಹೇಳಿಕೆ ಬಂದಿತ್ತು. ಆದರೆ ಕೊಡೆಕಲ್ ಬಸವಣ್ಣನವರೇ ಬೇರೆ ಮತ್ತು ನಮ್ಮ ಬಸವಣ್ಣ ಬಾಗೇವಾಡಿಯ ಬಸವಣ್ಣನವರೇ ಬೇರೆ. ಕೊಡೆಕಲ್ ಬಸವಣ್ಣನವರು ನೀಲಗಾರರ ಸಂಪ್ರದಾಯದವರು, ಮೈಸೂರು ಕಡೆಗೆ ಅವರಿಗೆ ನೀಲಗಾರರು ಅಂತ ಹೇಳ್ತಾರೆ. ರಾಜಪ್ಪಾಜಿ ಸಿದ್ದಪ್ಪಾಜಿ ಈ ಪರಂಪರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪಂಗಡದವರು. ಇಲ್ಲಿಯೂ ಕೂಡ ಇವತ್ತಿಗೂ ಕೂಡ ರಾಜಪ್ಪಾಜಿಯವರ ಅನುಯಾಯಿಗಳಿದೆ. ರಾಜಪ್ಪ ಅನ್ನುವರು ಆ ಬಸವ ಅಣ್ಣನ ಅಂದರೆ ಕೊಡೆಕಲ್ ಬಸವಣ್ಣನ ವಂಶಸ್ಥ. ಆ ಕಡೆಯಿಂದ ಬಂದವರು ಈ ಕಡೆ ಮರ್ತೋತು, ಈ ಕಡೆಯವರಿಗೆ ಆ ಕಡೆ ಸಂಗತಿಗಳು ಗೊತ್ತಿರಲಾರದೆ ಲಿಂಕ್ ಇರಲಾರದೆ ಇತ್ತೀಚೆಗೆ ಈ ಎಲ್ಲ ಸಂಗತಿಗಳ ಒಂದು ಅಧ್ಯಯನ ನಡೆದು ಸೊಪ್ಪಿಮಠ ಅಂತಕ್ಕಂಥವ್ರು ಒಂದಷ್ಟು ಸಂಗತಿಗಳನ್ನು ಪ್ರಕಟಿಸಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ, ನೋಡ್ಬೋದು. ಐನೂಲಿ ಮಠದಲ್ಲಿ ವೀರಶೈವ ಸಂಶೋಧನೆ ಅವರು ಎಷ್ಟು ಮಟ್ಟಿಗೆ ಮಾಡಿದ್ರು ಅಂತಂದ್ರೆ, ಚಿಂಚೋಳಿ ತಾಲೂಕಿನ ಒಂದು ಸಣ್ಣ ಊರು ಐನೂಲಿ ಅಂತಕ್ಕಂಥದ್ದು, ಅಲ್ಲಿ ಒಂದು ವೀರಶೈವ ಮಠ. ಆ ಮಠದಲ್ಲಿ ಅವರ ಪ್ರಕಾರ ಸುಮಾರು 86 ಕಾಣಿಸ್ತದೆ, ಸುಮಾರು 86 ಪುಸ್ತಕಗಳ ಹಸ್ತಪ್ರತಿಗಳ ಒಂದು ಸಂಗ್ರಹ ಇತ್ತು ಅಲ್ಲಿ. ಅದೆಲ್ಲವನ್ನೂ ಅವರು ನೋಡಿ ಅದರ ಬಗ್ಗೆ ಒಂದು ಲೇಖನವನ್ನೇ ಬರೆದರು. ಆ ಪುಸ್ತಕಗಳೆಲ್ಲವೂ ಧನಶ್ರೀ ಅಂತಕ್ಕಂಥ ಮಾಣಿಕ್ರಾವ್ ಧನಶ್ರೀ ಎನ್ನುವರು ಪಿ ಎಚ್ ಡಿ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಗುರುಗಳಾದ ದಿವಂಗತ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರಿಗೆ ಕೊಡಿಸಿಕೊಟ್ಟರು. ಕಲಬುರ್ಗಿಯವರು ಆ ಎಲ್ಲ ಪುಸ್ತಕಗಳನ್ನು ಅಲ್ಲಿಂದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಎತ್ತಿಕೊಂಡು ಹೋದರು. ಆ ಹಸ್ತಪ್ರತಿಗಳಲ್ಲಿ ಒಂದು ನೃಪತುಂಗಾಭ್ಯುದಯ ಅನ್ನುವುದು. ನೃಪತುಂಗಾಭ್ಯುದಯ ಎಂದರೆ ಕವಿರಾಜ ಮಾರ್ಗ, ಕವಿರಾಜ ಮಾರ್ಗ ಬೇರೆಯಲ್ಲ, ನೃಪತುಂಗಾಭ್ಯುದಯ. ಒಂದು ಕಾಲದಲ್ಲಿ ನಾವು ನೋಡ್ತೇವೆ ಈ ಅಭ್ಯುದಯ ಅನ್ನತಕ್ಕಂಥದ್ದು ಕೆಲವು ಕಾವ್ಯಗಳಿಗೆ ಬರ್ತದೆ. ಆ ಕಾಲದಲ್ಲಿ ಪೊನ್ನ ತನ್ನ ಆಶ್ರಯದಾತನಾದ ಮುಮ್ಮಡಿ ಕೃಷ್ಣನ ಕುರಿತು ಬರೆದಂತಹ ಮಹಾಕಾವ್ಯ ಭುವನೈಕ ರಾಮಾಭ್ಯುದಯ, ನೃಪತುಂಗಾಭ್ಯುದಯ. ಅದನ್ನು ನೋಡಿ ಇದಕ್ಕೆ ಹೆಸರಿಟ್ಟರು. ಆ ಹಸ್ತಪ್ರತಿ ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ಅದು ಎಷ್ಟು ಪ್ರಾಚೀನ ಅಂತ ಹೇಳೋದಕ್ಕೂ ಆಗ್ತಾ ಇಲ್ಲ. ಪೂರ್ತಿ ಪ್ರತಿ ಇತ್ತು ಅಂತನ್ನೋ ಒಂದು ಮಾತು ಕಲಬುರ್ಗಿಯವರೇ ದಾಖಲಿಸಿರೋದ್ರಿಂದ ಆ ಹಸ್ತಪ್ರತಿ ನೋಡೋದಕ್ಕೆ ಸಿಕ್ಕರೆ ಮಾತ್ರ ಏನಾದರೂ ಒಂದು ಹೊಸ ವಿಷಯ ಬೆಳಕಿಗೆ ಬರಬಹುದು, ಇಲ್ಲದಿದ್ದರೆ ಇಲ್ಲ. ನಾನು 3 ದಿನ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಅದರ ಹುಡುಕಾಟಕ್ಕಾಗಿ ಹೋಗಿ ನನ್ನ ಕವಿರಾಜ ಮಾರ್ಗ ಪುಸ್ತಕವನ್ನು ಪ್ರಕಟಿಸುವ ಸಂದರ್ಭದಲ್ಲಿ ಕೆ ಬಿ ಪಾಠಕರು ಸಂಪಾದನೆ ಮಾಡಿರ್ತಕ್ಕಂಥ ಕೃತಿ, ಸಂಪಾದನೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಕೃತಿ, ಆ ಕೃತಿಯನ್ನು ಮಾಡುವಾಗ ಸಿದ್ಧ ಮಾಡುವಾಗ ನಾನು ಆ ಹಸ್ತಪ್ರತಿಯನ್ನು ನೋಡಬೇಕೆಂದು ಹೋದಾಗ ಆ ಹಸ್ತಪ್ರತಿ ನಮಗೆ ಸಿಗಲಿಲ್ಲ. ನಾನು ಡಾಕ್ಟರ್ ಜೆ ಎಂ ನಾಗಯ್ಯ, ಪ್ರೊಫೆಸರ್ ಇಮ್ರಾಪ್ ಶಾಂತಾ ಇಮ್ರಾಪುರ್ ಮತ್ತು ಇನ್ನೂ ಕೆಲವು ಅವ್ರ ಸ್ನೇಹಿತರು, ಅವ್ರ ಹೆಸರುಗಳು ನನಗೆ ಮರೆತು ಹೋಗಿದೆ ಈಗ, ಅವರೆಲ್ಲರೂ ಸೇರಿ ನಾವು ಇಡೀ ಗ್ರಂಥಾಲಯವನ್ನು ಹುಡುಕಾಡಿದೆವು, ಎಲ್ಲೂ ಬಂದಿಲ್ಲ. ಆ ಹಸ್ತಪ್ರತಿ ಆಕ್ಸಿಷನ್ ರಿಜಿಸ್ಟರ್ನಲ್ಲೇ ಎಂಟರ್ ಆಗಿಲ್ಲ. ಅಂದಮೇಲೆ ನಾವು ಯಾರಿಗೆ ಅಹವಾಲನ್ನು ಹೇಳಿಕೊಳ್ಳಬೇಕು? ಇರಲಿ, ಕಂಪಿಲರಾಯನಿಗೆ ಬಂದಾಗ ನಮಗೆ ಬರ್ತದೆ. ಕಂಪಿಲರಾಯ ಆತನ ಮಗ ಕುಮಾರರಾಮ ಇವರ
ವಂಶ ಏನು ಎತ್ತ ಅಂತಕ್ಕಂಥ ಸಂಗತಿಗಳನ್ನು ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಮುಂಗೋಳಿ ಈ ಕಂಪಿಲರಾಯ ಕುಮಾರರಾಮ ಇವರು ವಿಜಯನಗರ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಆ ಭೂಭಾಗದಲ್ಲಿ ಇದ್ದಂಥ ಒಂದು ರಾಜಮನೆತನ. ಮಲ್ಲಿಕಾಫರನ ಕಾಲಕ್ಕೆ, ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲಕ್ಕೆ, ಮೊಹಮ್ಮದ್ ತಗಲಕನ ಕಾಲಕ್ಕೆ ಅವರ ಸೇನಾ ಪ್ರವಾಹಗಳು ಇತ್ತ ಕಡೆಗೆ ಬಂದು ಏನೆಲ್ಲವನ್ನು ನಾಶ ಮಾಡಿದ್ವು ಅಂತಕ್ಕಂಥದ್ದನ್ನು ಜ್ಞಾಪಿಸಿಕೊಂಡರೆ ಆ ದೇವಾಲಯಗಳ ಮುಂದೆ ನಿಂತರೆ ಹೃದಯ ಇದ್ದವನು ಕಣ್ಣೀರನ್ನು ಹರಿಸ್ತಾನೆ. ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ, ಬೇಲೂರು ಇಷ್ಟು ಸುಂದರವಾದ ದೇವಾಲಯಗಳನ್ನು ಹೊಂದಿದೆ. ಅಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನ, ಆತನ ಪತ್ನಿ ಶಾಂತಲಾ ದೇವಿಯರು ಮೂರು ದೇವಾಲಯಗಳನ್ನು ಕಟ್ಟಿಸ್ತಾರೆ. ಒಂದು ಚನ್ನಕೇಶವ ದೇವಾಲಯ, ಎರಡನೆಯದು ವಿಜಯನಾರಾಯಣ ದೇವಾಲಯ, ಮೂರನೆಯದು ಲಕ್ಷ್ಮೀನಾರಾಯಣ ದೇವಾಲಯ. ಈ ಮೂರು ದೇವಾಲಯಗಳಲ್ಲಿ ಲಕ್ಷ್ಮೀನಾರಾಯಣ ದೇವಾಲಯ ಹೋಗಿದೆ. ಇವತ್ತು ಅಲ್ಲಿ ಪುಷ್ಕರಣಿ ಇದೆ, ಆ ಪುಷ್ಕರಣಿಯ ಮೇಲೆ ಆ ದೇವಸ್ಥಾನ ಇದ್ದಿರಬೇಕು ಅಂತಕ್ಕಂಥ ಒಂದು ಕಲ್ಪನೆ ಇದೆ. ಆದರೆ ಕೇಶವ ದೇವರು ಅಂದರೆ ಯಾರು ಅಂದರೆ, ಈ ದಿನ ಈಗಲೂ ಅಸ್ತಿತ್ವದಲ್ಲಿರ್ತಕ್ಕಂಥ ಕಪ್ಪೆ ಚನ್ನೇಗ್ರ ಅಂತ ಜನ ಯಾವುದಕ್ಕೆ ಕರೀತಾರೋ ವಸ್ತುಸ್ಥಿತಿ ಅದು ಸರಿಯಲ್ಲ. ಅವನು ಕಪ್ಪೆ ಚನ್ನೇಗ್ರ ಎಲ್ಲ, ಆ ಕಥೆ ಕೇವಲ ಶುದ್ಧ ಜನಜಂಗುಳಿಯಲ್ಲಿ ಹುಟ್ಟಿದಂಥ ಒಂದು ಐತಿಹ್ಯ, ಆಧಾರವೇ ಇಲ್ಲದಂಥ ಕಥೆ. ಆ ದೇವಾಲಯದ ಕಪ್ಪೆ ಚನ್ನೇಗ್ರ ದೇವಾಲಯದ ಮೂರ್ತಿ ಚನ್ನಕೇಶವನ ಪಾದದಲ್ಲಿ ಇಂದಿಗೂ ಶಾಸನ ಇದೆ. ಅದರಂತೆಯೇ ವಿಜಯನಾರಾಯಣ ಅಂತಕ್ಕಂಥ ಶಾಸನ ಇವತ್ತು ನಾವು ಚನ್ನಕೇಶವ ಅಂತ ಏನು ಪೂಜೆ ಮಾಡ್ತೀವಿಯೋ ಆ ಮೂರ್ತಿಯ ಪಾದದಲ್ಲಿದೆ. ಎರಡೂ ಶಾಸನಗಳು ನಮಗೆ ಎಪಿಗ್ರಹ ಸಂಪುಟ 9 ಪ್ರಕಟವಾಗಿವೆ. ಒಂದನೆಯದ್ದು ವಿಜಯನಾರಾಯಣಿಗೆ ಸಂಬಂಧಪಟ್ಟಂಥದ್ದು, 98 ಶಾಸನ ಕಪ್ಪೆ ಚನ್ನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಶಾಂತಲದೇವಿ ಮತ್ತು ವಿಷ್ಣುವರ್ಧನ ಅವರು ಮಾಡಿಸಿರ್ತಕ್ಕಂಥದ್ದು. ಈ ಮುಸಲ್ಮಾನರ ಹಾವಳಿಯಿಂದ ಚನ್ನಿಗರಾಯ ದೇವಾಲಯ ಸಂಪೂರ್ಣ ನಾಶವಾಯಿತು. ಮೂರ್ತಿಯನ್ನು ಭಿನ್ನ ಮಾಡಿದ್ದಾರೆ, ಅಲ್ಲಿ ಭಂಡಾರ ಇತ್ತು, ಅಲ್ಲಿ ಇರತಕ್ಕಂಥ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋದರು. ಆ ದೇವಸ್ಥಾನ ಹಾಳುಬಿತ್ತು, ಮುಂದೆ ಎಷ್ಟು ವರ್ಷ ಹಾಳುಬಿತ್ತೋ ಗೊತ್ತಿಲ್ಲ. ಆಮೇಲೆ ಪೂಜೆಯನ್ನು ಆರಂಭಿಸಿದವರು ವಿಜಯನಾರಾಯಣನ ಪೂಜೆ ಮಾಡಿದರು. ಆ ದೇವಸ್ಥಾನ ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣಕ್ಕೆ ಕೇಶವ ದೇವಾಲಯ ಅಂತ ಕರೀತೇವೆ. ಆ ಕಾರಣ ದೇವರು ಇವತ್ತು ನಾವು ಪೂಜೆ ಮಾಡೋದು ಯಾರು ಅಂದರೆ ಕೇಶವ ದೇವಾಲಯ, ಕೇಶವ ದೇವರು ಅಂದರೆ ಕಪ್ಪೆ ಚನ್ನೇಗರಾಯ ಅಂತ ನಾವು ಕರೆಯತಕ್ಕಂಥ ಮೂಲ ಕೇಶವ ವಿಜಯನಾರಾಯಣನಲ್ಲಿ ವಿಲೀನವಾಗಿ ಹೋಗಿದ್ದಾನೆ. ಕೇಶವ ವಿಜಯನಾರಾಯಣ ಒಂದು ಆದ ಹಾಗೆ ಇಷ್ಟೆಲ್ಲ ನಾನು ಯಾಕೆ ಪೀಠಕ್ಕೆ ಹಾಕ್ತಾ ಇದ್ದೇನೆ ಅಂದರೆ, ಇದೇ ರೀತಿ ನಮ್ಮ ದಾಸ ಸಾಹಿತ್ಯ ಪರಂಪರೆಯ ಜೀವಳವಾದ ವಿಠಲನಿಗೆ ಸಂಬಂಧಪಟ್ಟಂತಹ ಚರಿತ್ರೆಗೆ ನಾವು ಹೋಗಬೇಕಾಗ್ತದೆ. ಇಲ್ಲಿ ನಮಗೆ ನಮ್ಮ ದಿವಂಗತ ಕೃಷ್ಣರಾಯರು ಮಾಡಿರ್ತಕ್ಕಂಥ ಕೆಲಸ ಸ್ವಲ್ಪ ಎಡದಿದ್ದಾರೇನೋ ಅಂತ ಅನಿಸುತ್ತದೆ. ಯಾಕಂದರೆ ಅವರು ಪಂಡರಪುರ ಬಗೆಗೆ ಯಾವುದೇ ಬಗೆಯ ಸಂಶೋಧನೆಯನ್ನು ಮಾಡಿಲ್ಲ. ವಿಠಲನ ಬಗ್ಗೆ ಹೇಳಿ ಅವರು ದಕ್ಷಿಣ ಕನ್ನಡಕ್ಕೆ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಕಡೆಗೆ ಹೋಗಿದ್ದಾರೆ, ಶಾಸನಗಳಲ್ಲಿ ಇಟ್ಟುಕೊಂಡು ಆಧಾರ ಇಟ್ಕೊಂಡು ಹೋಗಿದ್ದಾರೆ, ಆಧಾರದಿಂದ ಬರೋದಿಲ್ಲ. ಆದರೆ ವಿಠಲ ಮೂರ್ತಿ ಮೂಲತಃ ಇದ್ದದ್ದು ಎಲ್ಲಿ? ಮಧ್ವಾಚಾರ್ಯರ ಪೂಜೆ ಮಾಡತಕ್ಕಂಥ ಪೆಟ್ಟಿಗೆಯಲ್ಲಿ ಮೂರು ವಿಠಲ ಮೂರ್ತಿಗಳಿದ್ದವು. ಕಾಳಿಯ ಮರ್ದನನ ಎರಡು ಮೂರ್ತಿಗಳು, ಶ್ರೀರಾಮಚಂದ್ರನ ಸೀತಾ ಸಮೇತ ಲಕ್ಷ್ಮಣ ಸಮೇತ ಇರತಕ್ಕಂಥದ್ದು ಒಂದು ಮೂರ್ತಿ, ಕೇವಲ ರಾಮನೇ ಇರತಕ್ಕಂಥ ಮೂರ್ತಿ, ಹೀಗೆ 9 ಮೂರ್ತಿಗಳನ್ನು ಅವರು ತಾವು ತಮ್ಮ ವೃದ್ಧಾಪ್ಯವನ್ನೇ ಅಥವಾ ಈ ಭೂಮಿಯ ಭಾಗವನ್ನು ಬಿಟ್ಟು ಹೋಗಬೇಕು ಅಂತ ತಿರುಗಿ ಬದರಿಕಾಶ್ರಮಕ್ಕೆ ಹೊರಟಂತಹ ಸಂದರ್ಭದಲ್ಲಿ ತಮ್ಮ ಪೆಟ್ಟಿಗೆಯಲ್ಲಿರ್ತಕ್ಕಂಥ ದೇವತೆಗಳನ್ನು ಹಂಚಿಕೊಟ್ಟಿದ್ದಾರೆ. ಋಷಿಕೇಶ ತೀರ್ಥರು ಅನ್ನತಕ್ಕಂಥವರು ಆ ಸಂಗತಿಯನ್ನು ಸಂಪ್ರದಾಯ ಪದ್ಧತಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಮಧ್ವಾಚಾರ್ಯರು ಯಾರ್ಯಾರಿಗೆ ಯಾವ ಮೂರ್ತಿಗಳನ್ನು ಕೊಟ್ಟರು ಅಂತಕ್ಕಂಥ ಸ್ಪಷ್ಟವಾದ ದಾಖಲೆಯನ್ನು ಇಟ್ಟಿದ್ದಾರೆ. ಅದರ ಪ್ರಕಾರ
ಮೂರು ಮಂದಿ ವಿಠಲ ಮೂರ್ತಿಗಳು ಅವರು ಪೂಜೆ ಮಾಡ್ತಿದ್ರು ಅಂತ ಅನ್ನೋದ್ರಲ್ಲಿಂದ ಈ ವಿಠಲ ಮೂರ್ತಿ ಎಲ್ಲಿತ್ತು, ಈ ವಿಠಲನ ಸಂಪ್ರದಾಯ ಎಲ್ಲಿತ್ತು ಅಂತಕ್ಕಂಥ ಹಿಂದಕ್ಕೆ ಹೋದರೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗಿಯೂ ನನಗೆ ಇನ್ನೂ ಆಶ್ಚರ್ಯವಾಗ್ತದೆ, ಹೇಗೆ ಮಹಾರಾಷ್ಟ್ರದಲ್ಲಿ ವಾರಕಾರಿ ಪಂಥ ಇತ್ಯಾದಿಗಳಿವೆಯೋ ಹಾಗೆ ಕರ್ನಾಟಕದಲ್ಲಿ ಈ ವಿಠಲ ಪಂಥ ಮುಂದುವರಿಯಲಿಲ್ಲ ಅಂತ ತೋರ್ತದೆ. ಪಂಡರಪುರ ಇದು ದೇವಾಲಯಗಳ ಒಂದು ಸಂಕೀರ್ಣ, ಒಂದು ದೇವಾಲಯ ಅಲ್ಲ, ಅಲ್ಲಿ ಹಲವು ದೇವಾಲಯಗಳಿದ್ದು, ಪಾಂಡುರಂಗನ ದೇವಾಲಯ ಬೇರೆ, ಮಾಧವನ ದೇವಾಲಯ ಬೇರೆ, ವಿಠಲನ ದೇವಾಲಯ ಬೇರೆ. ಒಂದು ಕಾಲಕ್ಕೆ ಜ್ಞಾನೇಶ್ವರರ ಒಂದು ಅಭಂಗ ಹೀಗಿದೆ, ರೂಪಪಹತ ಲೋಚನೆ ಸುಖ ಸಲೆ ಸಾಜನಿ ತೂ ಹಾ ವಿಠಲ ಬರುವ ತೂ ಹಾ ಮಾಧವ ಬರುವ ಬಹೂನಿ ಸುಕೃತಾಚಿ ಜೋಡಿ ಮಣೂನ ವಿಠಲೀಯ ಆವಡ. ಅಂದರೆ ರೂಪ ಕಂಡಾಗ, ಇನ್ನು ಒಂದು ಅಭಂಗದಲ್ಲಿ ನೀವು ಕೇಳಿರಬೇಕು, ನಮ್ಮ ಭೀಮಸೇನ್ ಜೋಶಿ ಅವರು ತುಂಬ ಸುಂದರವಾಗಿ ಹೇಳಿದ್ದಾರೆ, ಸಾವಳ ಸುಂದರ ರೂಪ ಮನೋಹರ ಅಂತಕ್ಕಂಥದ್ದನ್ನು. ಆ ಮನೋಹರ ರೂಪದ ವಿಠಲ ದೇವಾಲಯ ಒಂದು, ಹಾಗೆ ಇನ್ನೊಂದು ದೇವಾಲಯ ಮಾಧವನಿಗೆ ಇತ್ತು, ಇದನ್ನು ಎಲ್ಲರೂ ಮರೆತಿದ್ದಾರೆ. ಮತ್ತೊಂದು ದೇವಾಲಯ ಪಾಂಡುರಂಗ ದೇವಾಲಯ, ಅಂದರೆ ಶೇಷಶಾಹಿಯಾದ ದೇವಾಲಯ ಇತ್ತು, ಆದರೆ ಅದು ಯಾವ ಕಾಲಕ್ಕೆ ನಾಶವಾಯಿತು ಗೊತ್ತಿಲ್ಲ ಅನ್ನೋ ಸಂಗತಿಯನ್ನು ಪುಣೆಯ ಡೆಕ್ಕನ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಶೋಭನಾ ಗೋಖಲೆ ಅವರು ಅದರ ಬಗ್ಗೆ ಸಾಕಷ್ಟು ದೊಡ್ಡ ಲೇಖನಗಳನ್ನು ಬರೆದಿದ್ದಾರೆ ಆ ಪಾಂಡುರಂಗನ ಬಗೆಗೆ. ಈ ಪಾಂಡುರಂಗ ಸ್ವಾಮಿ ಎಷ್ಟು ಪ್ರಾಚೀನ ಅಂತಂದರೆ, ನಮಗೆ ನಮ್ಮ ಬಾದಾಮಿಯ ಚಾಳುಕ್ಯ ಚಕ್ರವರ್ತಿ ಮಂಗಲೀಶನ ಮರಟೂರು ಶಾಸನದಲ್ಲಿ ದತ್ತಿ ಕೊಟ್ಟಂತಹ ವ್ಯಕ್ತಿಗಳ ಹೆಸರುಗಳಲ್ಲಿ ಪಾಂಡುರಂಗ ಸ್ವಾಮಿ ಒಬ್ಬ. ಅಂದರೆ ಕ್ರಿಸ್ತ ಶಕ 610ಕ್ಕಿಂತ ಮುಂಚೆಯೇ ಜನಜನಿತವಾಗಿರ್ತಕ್ಕಂಥ ಒಂದು ದೇವಾಲಯವಾಗಿತ್ತು ಪಂಡರಪುರದ ಪಾಂಡುರಂಗ ದೇವಾಲಯ. ಪಾಂಡುರಂಗ ಸ್ವಾಮಿ ಅಂತೂ ವ್ಯಕ್ತಿಗಳು ಹಿಡಬೇಕಾದ ಇವತ್ತು ಗೊತ್ತಿದೆ, ನಮ್ಮ ಹತ್ತಿರ ನಾವು ವೆಂಕಟರಮಣ ಅಂತ ಹೇಳ್ತೀವಿ, ಅದು ತಿರುಮಲೈ ವೆಂಕಟರಮಣನ ಹೆಸರು. ತಿರುಪತಿ ಅಂತ ಹೆಸರಿಡ್ತೇವೆ, ಶ್ರೀರಂಗ ಅಂತ ಹೆಸರಿಡ್ತೇವೆ, ರಂಗನಾಥ ಅಂತ ಹೆಸರಿಡ್ತೇವೆ, ರಂಗ. ಈ ಮಾತನ್ನು ನಾವು ತೆಗೆದುಕೊಂಡಾಗ ಪಂಡರಂಗಪಲ್ಲಿಯ ಶಾಸನ ಬಹಳ ಮಹತ್ವದ ಶಾಸನವಾಗಿದೆ, ಯಾರೂ ಈ ಶಾಸನದ ಕಡೆಗೆ ಇದುವರೆಗೂ ಗಮನ ಹರಿಸಿಲ್ಲ. ಇದು 1929 NAR ಮೈಸೂರು ಆರ್ಕಿಯಲ್ ರಿಪೋರ್ಟ್ನಲ್ಲಿ ಪ್ರಕಟವಾಗಿದೆ. ಪಂಡರಂಗಪಲ್ಲಿಯ ಶಾಸನ, ಅದರ ಆರಂಭ ಸ್ವಸ್ತಿ ವಸುಧಾಧಿಪತಿ ರಂಗ ಅಂತ ಆರಂಭ ಆಗ್ತದೆ. ಸ್ವಸ್ತಿ ವಸುಧಾಧಿಪತಿ ರಂಗ, ರಂಗನಾಥ ಅಂದರೆ ವಿಷ್ಣು, ರಂಗದ ಮೇಲೆ ಮಲಗಿದವನು, ರಂಗಶಾಯಿ, ರಂಗ ಅಂದರೆ ಸರ್ಪ, ಶೇಷ ವೇದಿಕೆಗೆ ರಂಗ ಅಂತ ಹೇಳ್ತೇವೆ ಇವತ್ತಿಗೂ ಕೂಡ. ಅಂತಲೇ ನಾವು ವೇದಿಕೆಯನ್ನು ಏರಬೇಕಾದಾಗ ನಾವು ತುಳಿಯತಕ್ಕಂಥದ್ದು ದೇವತೆ ಆದಿಶೇಷ ಅಂತ ನಾವು ಅದನ್ನು ಕಲ್ಪನೆ ಮಾಡಿಕೊಂಡಿರ್ತೇವೆ. ಗೊತ್ತಿರಲಾರ್ದವ್ರು ಸುಮ್ಮನೆ ನಮಸ್ಕಾರ ಮಾಡಿದ್ರು ಹೋಗ್ತದೆ, ಯಾಕಂದರೆ ವೇದಿಕೆ ಹತ್ತೋದಂದರೆ ವೇದಿಕೆ ಅದು ಒಂದು ಪುಣ್ಯಸ್ಥಳ, ಅಲ್ಲಿ ಪರಮಾತ್ಮ ಇರ್ತಾನೆ, ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂಥ ನಮ್ಮ ಒಂದು ಸಂಸ್ಕೃತಿಯ ಜೀವಾಳ ವಿಷ್ಣು ಮೂರ್ತಿ ಶೇಷಶಾಹಿ ರಂಗಶಾಹಿ. ನಿಮಗೆ ಗೊತ್ತಿದೆ ನವನಾಭ, ನವನಾಗದಲ್ಲಿ ಯಾವುದಾದ್ರೂ ಆಗ್ಬಹುದು, ಪದ್ಮನಾಭ ಆಗ್ಬೋದು, ಅನಂತಶಯನ ಆಗ್ಬೋದು, ಹಾಗೆ ಶಾಯಿ ರಂಗಶಾಹಿ ರಂಗನಾಥ ಇದು ಮೂಲತಃ ಇರತಕ್ಕಂಥದ್ದು. ಅನಂತರ ಜನರ ಬಾಯಲ್ಲಿ ರಂಗ ಆಗಿಬಿಟ್ಟ, ರಂಗ ಅಂದ್ರೂ ವಿಷ್ಣುವೇ, ರಂಗನಾಥ ಅಂದ್ರೂ ವಿಷ್ಣುವೇ. ಆದರೆ ಇದು ಲೋಕರೂಢಿ ಆದ ಕಾರಣದಿಂದ ನಾನು ಅದಕ್ಕೇನು ಏನು ಹೇಳಲಾರ, ಭಾಷೆ ಬೆಳವಣಿಗೆ ನಡೆದಿರ್ತದೆ, ಅರ್ಥಗಳ ಛಾಯೆ ಬರ್ತಿರ್ತದೆ, ಅದನ್ನು ಸರಿಯಾದ ರೀತಿಯಲ್ಲಿ ಸ್ವೀಕಾರ ಮಾಡಬೇಕಾದ್ದು ಜನತೆಯ ಕರ್ತವ್ಯ ಅಷ್ಟೇ. ಇದು ಈಗ ಯಾಕಾಯಿತು ಅಂತಕ್ಕಂಥದ್ದು ಯಾರೂ ಹೇಳೋದಕ್ಕಾಗೋದಿಲ್ಲ, ತಪ್ಪು ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಒಪ್ಪು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅಲ್ಲಿ ಇರ್ತಕ್ಕ ಸಂಗತಿಗಳನ್ನು ಮಾತ್ರ ನಾವು ವಿವರಿಸಬಹುದು. ಪಾಂಡುರಂಗನ ದೇವಾಲಯ ಹಾಳಾಗಿ ಹೋಯಿತು, ಮಾಧವ ದೇವಾಲಯವೂ ಹಾಳಾಗಿ ಹೋಗಿದೆ. ಮಾಧವ ಮತ್ತು ವಿಠಲ ಒಂದೇ ಆಯಿತು, ಪಾಂಡುರಂಗ ಮಾಧವ ವಿಠಲ ಎಲ್ಲ ದೇವತೆಗಳು ಇವಾಗ ಇರತಕ್ಕಂಥ ಇಟ್ಟಿಗೆಯ ಮೇಲೆ ನಿಂತಿರತಕ್ಕಂಥ ವಿಠಲನಲ್ಲಿ ವಿಲೀನವಾಗಿ ಹೋಗಿವೆ. ಅಮಾಲಗಮೇಟೆಡ್ ಇಂಟು ಒನ್ ವಿಠಲ.
ಈ ಸಂಪ್ರದಾಯ ಇಡೀ ಕರ್ನಾಟಕದಲ್ಲಿ ಇತ್ತು ಅಂತಕ್ಕಂಥದ್ದು ನಿಮ್ದಾಗ್ಲೇ ಮಾರ್ಟೂರು ಶಾಸನದಿಂದ ನಾನು ದಾಖಲೆಯನ್ನು ಕೊಟ್ಟಿದ್ದೇನೆ. ಹೀಗೆ ಇನ್ನು ಅನೇಕ ಕಡೆಗೂ ಕೂಡ ನಮಗೆ ಈ ದೇವಾಲಯಗಳ ಈ ದೇವತೆಗಳ ಪ್ರಸಕ್ತಿ ಬರ್ತದೆ. ದಾಸ ಸಾಹಿತ್ಯದ ಆರಂಭ ಶ್ರೀಪಾದರಾಯರಿಂದ ನಮ್ಮ ಜನ ಮಾಡ್ತಾರೆ, ಆದರೆ ವಾಸ್ತವದಲ್ಲಿ ಹಾಗಲ್ಲ. ಚಿದಾನಂದ ಮೂರ್ತಿಗಳ ಮಹಾಪ್ರಬಂಧ ಕನ್ನಡ ಶಾಸನ ಸಾಂಸ್ಕೃತಿಕ ಅಧ್ಯಯನ ಯಾರಾದರೂ ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಅತ್ತಿಮಬ್ಬೆಯ ಲಕ್ಕುಂಡಿಯ ಶಾಸನದಲ್ಲಿ ವೈಷ್ಣವ ಗೀತಿ ಮನೋಹರರು ಇದ್ದರು. ಇವತ್ತು ನಮಗೆ ಆ ಸಾಹಿತ್ಯ ಸಿಕ್ಕದಿದ್ದರೆ ಅದು ಇದ್ದಿಲ್ಲ ಅಂತ ಅಥವಲ್ಲ. ಸನ್ನತಿಯ ಬಗ್ಗೆ ನಿನ್ನ ಮುಂದೆ ಬರ್ತೇನೆ. ಚಂದ್ರಳ ಪರಮೇಶ್ವರ ಸಂದರ್ಭ ಬಂದಾಗ ಸನ್ನತಿಯಲ್ಲಿ ಅಶೋಕ ಶಾಸನ ಸಿಕ್ಕಿದ್ದಿಲ್ಲ, ಗೊತ್ತಿದ್ದಿಲ್ಲ ಯಾರಿಗೂ. ಆ ಅಶೋಕನ ಶಾಸನ ಸಿಕ್ಕ ಮೇಲೆ ಅದರ ಚರಿತ್ರೆ ಕ್ರಿಸ್ತಪೂರ್ವಕ್ಕೋಯ್ತು. ಇರಲಿ, ಇಲ್ಲಿ ನಮಗೆ ಪಾಂಡುರಂಗನ ಈ ಒಂದು ಭಕ್ತಿ ಪಂಥ ಏನಿದೆ ನಮ್ಮ ಇಡೀ ಕರ್ನಾಟಕದಲ್ಲಿ ದಾಸ ಪಂಥಕ್ಕೆ ಮೂಲವಾಗಿರ್ತಕ್ಕಂಥದ್ದು. ದಾಸರ ಅಂಕಿತಗಳಲ್ಲಿ ನಾವು 90% ವಿಠ್ಠಲನ್ನೇ ಕಾಣ್ತೇವೆ. ವಿಜಯ ವಿಠಲ ಇರ್ಬೋದು, ಜಗನ್ನಾಥ ವಿಠಲ ಇರ್ಬೋದು, ಗೋಪಾಲ ವಿಠಲ ಇರ್ಬೋದು, ಶ್ರೀಯುಧ ವಿಠಲ ಇರ್ಬೋದು, ಕಮಲೇಶ ವಿಠಲ ಇರ್ಬೋದು, ಹೀಗೆ ಅನೇಕ ದಾಸರು ತಮ್ಮ ಅಂಕಿತವನ್ನ ವಿಠಲನ ಜೊತೆಗೆ ಸಮೀಕರಿಸಿಕೊಂಡಿದ್ದಾರೆ, ವಿಠಲನನ್ನು ತಮ್ಮ ಅಂಕಿತದಲ್ಲಿ ಒಳಪಡಿಸಿಕೊಂಡಿದ್ದಾರೆ. ಕಾರಣ ಪಂಡರಪುರದ ವಿಠಲ ಮಹಾರಾಷ್ಟ್ರದವರಿಗೆ ಎಷ್ಟು ಮುಖ್ಯವೋ ಅಷ್ಟೇ ಕರ್ನಾಟಕದವರಿಗೂ ಕೂಡ ಮುಖ್ಯ. ದುರ್ದೈವ ಆ ಎಲ್ಲ ಭಾಗ ಇವಾಗ ಮಹಾರಾಷ್ಟ್ರದಲ್ಲಿ ಹೋಗಿದೆ. ಕಾವೇರಿ ಎಂದು ಮಾ ಗೋದಾವರಿ ವರನಿದ್ದ ನಾಡದ ಕನ್ನಡದೋಳು ಭಾವಿಸ ಜನಪದಂ ಕುಸುದಾವಲೆ ವಿಲಿನ ವಿಷದ ವಿಷಯ ವಿಶೇಷ. ಕಾವೇರಿಯಿಂದ ಗೋದಾವರಿವರೆಗೂ ಕರ್ನಾಟಕ ಇತ್ತು. ಆದರೆ ಇವತ್ತ ನಾವು ಜಗಳಾಡಬೇಕಾಗಿಲ್ಲ. ಮಹಾರಾಷ್ಟ್ರಿಯನ್ರು ನಮ್ಮ ಅಣ್ಣ ತಮ್ಮಂದ್ರೆ, ತಮಿಳುನಾಡಿನವರು ನಮ್ಮ ಅಣ್ಣ ತಮ್ಮಂದ್ರೆ, ತೆಲುಗುನಾಡಿನವರು ನಮ್ಮ ಅಣ್ಣ ತಮ್ಮಂದ್ರೆ, ಕೇರಳಿಗರು ನಮ್ಮ ಅಣ್ಣ ತಮ್ಮಂದ್ರೆ, ಭೂಮಾಗ ಆ ಕಡೆಗೆ ಹೋಗಿರ್ಬೋದು ಈ ಕಡೆಗೆ ಬರ್ಬೋದು, ಅವರು ಯಾವ ಭಾಷೆಯನ್ನು ತುಳಿಬಾರ್ದು. ಪ್ರತಿಯೊಂದು ಭಾಷೆಗೂ ಅದರ ಅಭ್ಯುದಯಕ್ಕೆ ಏನು ಬೇಕೋ ಆ ಕೆಲಸ ಮಾಡಬೇಕು. ಆವಾಗ ನಮ್ಮಲ್ಲಿ ಭಾವೈಕ್ಯತೆ ಬರ್ತದೆ. ಇಲ್ಲದಿದ್ದರೆ ಭಾವೈಕ್ಯತೆ ಬರುವುದಕ್ಕೆ ಸಾಧ್ಯವಿಲ್ಲ. ಬರೇ ಭಾವೈಕ್ಯತೆ ಅನ್ನೋದು ಬಾಯಿಯಲ್ಲಿ ನಿಲ್ಲುತ್ತೆ, ಕೃತಿಯಲ್ಲಿ ಅದು ಅಸ್ತಿತ್ವದಲ್ಲಿ ಬರೋದಿಲ್ಲ. ದಾಸ ಸಾಹಿತ್ಯದ ಪರಂಪರೆಯ ಪಂಢರಪುರದ ವಿಠಲ. ಅಂತೆಯೇ ನಮಗೆ ನಮ್ಮ ಪುರಂದರದಾಸರ ಬಗ್ಗೆಗೂ ಕೂಡ ಒಂದು ಮಾತನ್ನು ಹೇಳಬೇಕಾಗತ್ತೆ. ಪುರಂದರಾರ್ಯಾಯ ಹೆಸರು ಪುರಂದರ ಅನ್ನೋದೇ ಸ್ಪಷ್ಟ. ಪುರಂದರ ದಾಸರದು ಈ ಪವಾಡಗಳನ್ನು ಕೀರ್ತನಕಾರರು ಅನೇಕ ರೀತಿಯಲ್ಲಿ ಅದನ್ನು ಮಾರ್ಪಡಿಸಿದ್ದಾರೆ. ಕೆಲವರು ಕೃಷ್ಣಪ್ಪ ನಾಯಕ ಅಂತ ಹೆಸರಿತ್ತು ಅಂತ ಹೇಳ್ತಾರೆ, ಕೆಲವರು ಶ್ರೀನಿವಾಸ ನಾಯಕ ಅಂತ ಇತ್ತು ಅಂತ ಹೇಳ್ತಾರೆ. ಅವು ಶ್ರೀನಿವಾಸ ನಾಯಕನೂ ಅಲ್ಲ, ಕೃಷ್ಣಪ್ಪ ನಾಯಕನೂ ಅಲ್ಲ, ಪುರಂದರ ಅಂತಕ್ಕಂಥದ್ದು. ಅಲ್ಲಿಯೂ ಕೂಡ ಇನ್ನೂ ಒಂದು ಘಟನೆ ಆಗಿದೆ, ಆ ಘಟನೆಯನ್ನು ಕೂಡ ನಮ್ಮ ಜನ ಗಮನಿಸಿಲ್ಲ. ಅದೇನಂತಂದರೆ ಪುರಂದರ ಅನ್ನತಕ್ಕಂಥ ಇಬ್ಬರು ಪ್ರಸಿದ್ಧ ವ್ಯಕ್ತಿಗಳು, ಒಂದು ನಮ್ಮ ಕರ್ನಾಟಕದ ದಾಸವರ್ಯರು, ಇನ್ನೊಬ್ಬ ಪುರಂದರ ಅಂತಕ್ಕಂಥ ಒಬ್ಬ ವ್ಯಾಪಾರಿ ಇದ್ದ. ನೀವು ಇದನ್ನು ನೋಡಬೇಕಾದ್ರೆ ಎಜರ್ಟನ್ ಅವರು ಸಂಪಾದಿಸಿರ್ತಕ್ಕಂಥ ವಿಕ್ರಮಾಂಕ ಚರಿತೆಯ 25ನೇ ಕಥೆ ಓದಿ ನಿಮಗೆ ಗೊತ್ತಾಗುತ್ತೆ. ಆ 25ನೇ ಕಥೆಯಲ್ಲಿ ಪುರಂದರ ಅಂತಕ್ಕಂಥ ಒಬ್ಬ ವ್ಯಾಪಾರಿ ಮರ್ಚೆಂಟು ಎಲ್ಲ ಕೆಟ್ಟ ಕೆಲಸಗಳಿಗೆ ಬಿದ್ದು ಇದ್ದ ಆಸ್ತಿ ಹಿರಿಯರ ಆಸ್ತಿಯನ್ನೆಲ್ಲ ಕಳೆದುಕೊಂಡು ಊರಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲದಾಗ ಊರು ಬಿಟ್ಟು ಹೋಗಿಬಿಡ್ತಾನೆ. ಆ ಪುರಂದರನ ಕಥೆಯನ್ನ ತೆಗೆದುಕೊಂಡು ಬಂದು ನಮ್ಮ ಪುರಂದರದಾಸರ ಜೀವನದ ಜೊತೆಗೆ ಜೋಡಿಸಿಟ್ಟಿದ್ದಾರೆ. ಇದು ದುರ್ದೈವ. ಆ ಕಥೆಯನ್ನು ಬಿಟ್ಟು ಬಿಡಬೇಕು. ಪುರಂದರದಾಸರು ತಮ್ಮ ಹಿರಿಯ ಮಗ ರಾಮಚಂದ್ರ ಅನ್ನತಕ್ಕಂಥ ವ್ಯಕ್ತಿ ಬಾಲ್ಯದಲ್ಲೇ ಮರಣವನ್ನಪ್ಪಿದ ಕಾರಣದಿಂದ ಅವರ ಪತ್ನಿಯ ಒಂದು ಪ್ರೇರಣೆಯಿಂದ ಅವರು ಇಡೀ ತಮ್ಮ ಆಸ್ತಿಯನ್ನೇ ಪುರಂದರಗಡದಲ್ಲಿ ಇರ್ತಕ್ಕಂಥ ಸಾಂಸ್ಥಾನಿಕ ಸಂಗತಿಗಳನ್ನೆಲ್ಲ ಬಿಟ್ಟುಕೊಟ್ಟು ಅಹಮದ್ ನಗರದ ಒಡೆಯರಾಗಿರ್ತಕ್ಕಂಥ ತಮ್ಮ ಮೇಲಿನ ಒಡೆಯರಾದ ನಿಜಾಮ್ ಹುಸೇನನಿಗೆ ಎಲ್ಲವನ್ನು ಒಪ್ಪಿಸಿ ತಾವು ದೇಶಾಂತರ ಹೊರಡುತ್ತಾರೆ. ಆ ದೇಶಾಂತರ ತಿರುಗಿರ್ತಕ್ಕಂಥದ್ದು ಒಂದು ಎಷ್ಟು ಅವರು ತಿರುಗಾಡಿದ್ದಾರೆ ಅಂತಂದರೆ ಹಿಮಾಲಯದಿಂದ
ಹಿಂದೂ ಸಾಗರದವರೆಗೆ, ಹಿಂದೂ ಸಾಗರದಿಂದ ಹಿಮಾಲಯದವರೆಗೆ, ಅಂದರೆ ಬದ್ರಿನಾಥನ ಪಾದದವರೆಗೆ ಅವರು ಯಾತ್ರೆಯನ್ನು ಮಾಡಿದ್ದಾರೆ. ಈ ಸಂಗತಿಯನ್ನು ಒಂದು ಕೀರ್ತನೆಯಲ್ಲಿ ದಾಖಲಿಸಿದ್ದಾರೆ. ಪೂಜಾ ತತ್ವದ 52ನೇ ಪದ್ಯವನ್ನು ನೀವು ನೋಡಬಹುದು. ಪೂಜಾ ತತ್ವ ಅನ್ನತಕ್ಕಂಥದ್ದನ್ನು ನಮ್ಮ ಬೆಟಗೇರಿ ಕೃಷ್ಣ ಶರ್ಮರು ಮತ್ತು ಹುಚ್ಚರ ಬೆಂಗೇರಿಯನ್ನವರು 5 ಪುಸ್ತಕಗಳಲ್ಲಿ ಪುರಂದಾಸರ ಕೀರ್ತನೆಗಳನ್ನು ಪ್ರಕಟಿಸಿದ್ದಾರೆ. ಪೂಜಾ ತತ್ವ ಅನ್ನೋದು ಮೊದಲನೇ ಗ್ರಂಥ, ಅದರಲ್ಲಿ ಈ ಪದ್ಯ ಇದೆ. ನೀವು ಪುರಂದಾಸರ ಯಾತ್ರೆಯ ಬಗೆಗೆ ಬರೀಬೇಕಾದಾಗ ಅದನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಮಾಡಲಾರ್ದೆ ಇರ್ತಕ್ಕಂಥ ಕಥೆಗಳನ್ನೇ ಈ ಕಡೆಗೆ ಆ ಕಡೆಗೆ ಮಾಡಿ ಏನಾದರೂ ಬರೆದು ಕಡೆಗೆ ಇನ್ನೊಂದು ದಾಖಲೆಗಳನ್ನು ನಮ್ಮ ಜನರಿಗೆ ಬಿಟ್ಟು ಹೋಗ್ತೇವೆ ಅಷ್ಟೇ. ಇರಲಿ, ಈಗ ನಾನು ಚಂದ್ರಲಾ ಪರಮೇಶ್ವರಿ ಅಂತಕ್ಕಂಥ ಪ್ರಬಂಧಕ್ಕೆ ಬರ್ತೇನೆ. ಈ ಚಂದ್ರಲಾ ಪರಮೇಶ್ವರಿ ಅಂತಕ್ಕಂಥ ಪ್ರಬಂಧ ಕೂಡ ಬಹಳ ಮಹತ್ವದ ಪ್ರಬಂಧ. ಇದು ನಮ್ಮ ಕರ್ನಾಟಕದ ಒಂದು ದೇವತೆ ಚಂದ್ರಲಾ ಪರಮೇಶ್ವರಿ. ಆಕೆಯ ಮೂಲ ವಿಗ್ರಹ, ಮೂಲ ದೇವಸ್ಥಾನ ಎಲ್ಲಿತ್ತು ಅಂದರೆ ಇವತ್ತಿನ ಪಾಕಿಸ್ತಾನದ ಹಿಂಗಲಾಜಿನಲ್ಲಿತ್ತು. ಮೂಲ ದೇವಸ್ಥಾನ ಅಲ್ಲಿ ಆ ದೇವತೆ. ನಾನು ಅಂತಲೇ ಆಗಾಗ ಹೇಳ್ತಾ ಇರ್ತೇನೆ, ನಮ್ಮ ಸಂಸ್ಕೃತಿಯನ್ನು ತಿಳಿದುಕೊಳ್ಳಬೇಕಾದರೆ ನಾವು ನಮ್ಮ ದೇವತೆಗಳನ್ನು ಮತ್ತು ನಮ್ಮ ನದಿಗಳ ಹೆಸರುಗಳನ್ನು ಪರಿಶೀಲಿಸಿಕೊಳ್ಬೇಕು. ಆ ನದಿಗಳೇ ನಮ್ಮ ಜೀವ ಜನಾಂಗ ಹುಟ್ಟಿದುದು ಹಿಮಾಲಯ ಬೆಟ್ಟ ಶ್ರೇಣಿಗಳಲ್ಲಿ. ಅಲ್ಲಿಂದ ಸಂಖ್ಯೆ ಹೆಚ್ಚಾದಾಗ ಅವಕಾಶಗಳನ್ನು ಹುಡುಕಿಕೊಂಡು ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ವಲಸೆ ಹೊಂಟಿತು ಜನಾಂಗಗಳು. ಹಾಗೆ ಹೋಗುವಾಗ ಆ ತಮ್ಮ ಆ ಸ್ಥಳಗಳ ಸಂಗತಿಗಳನ್ನು ಜೊತೆಗೆ, ಆ ದೇವತೆಗಳನ್ನು ತಮ್ಮ ಜೊತೆಗೆ, ಆ ನದಿಗಳನ್ನು ತಮ್ಮ ಜೊತೆಗೆ ಕರೆದುಕೊಂಡು ಬಂದರು. ಅಂತಲೇ ನಾವು ಮೈಸೂರಿನಲ್ಲಿದ್ದರೂ ಗಂಗೇಚಿ, ಯಮುನೇಚಿ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಜಲೇಸ್ಮಿನ್ ಸನ್ನಿಧಿ ಕೂಡ ಅಂತ ಹೇಳ್ತೇವೆ ಇಲ್ಲಿ. ಅಂದರೆ ಗಂಗೆ ನಮಗೆ ಬಹಳ ಮುಖ್ಯವಾದಂಥ ನದಿ. ಗಂಗೆ, ಯಮುನೆ, ಬ್ರಹ್ಮಪುತ್ರ, ಈ ನದಿಗಳೇ ಮತ್ತೆ ಮತ್ತೆ ತಮ್ಮ ಹೆಸರಿನಲ್ಲಿ ಪ್ರಕಟವಾಗಿವೆ. ಸ್ವಲ್ಪ ಸ್ವಲ್ಪ ಬದಲಿಸಿಕೊಂಡು ಗೋದಾವರಿಗೆ ಗೌತಮಿ ಗಂಗಾ ಅಂತ ಹೇಳ್ತಾರೆ. ಮುಂದೆ ಬರ್ತಕ್ಕಂಥ ಮಹಾನದಿ ಕೃಷ್ಣಕ್ಕೆ ಕೃಷ್ಣ, ಅದು ಯಮುನಾ ನದಿಯ ಇನ್ನೊಂದು ಹೆಸರು. ಭಾಗವತದ 10ನೆಯ ಸ್ಕಂದದಲ್ಲಿ ನಿಮಗೆ 6 ಸಲ ಕೃಷ್ಣ ಎಂತ ಯಮುನಾಯನ್ನು ಸಂಬೋಧಿಸಿದ್ದು ನಾವು ಕಾಣ್ತೇವೆ. ಕೃಷ್ಣ ಅಂದರೆ ಬೇರೆ ಅಲ್ಲ, ಯಮುನಾ ಅಂದರೆ ಬೇರೆ ಅಲ್ಲ. ಆ ಕಾರಣ ಯಮುನೆ ಅಂದರೆ ಕೃಷ್ಣೆ, ಕೃಷ್ಣ ಅಂದರೆ ಯಮುನೆ. ಈ ಯಮುನಾಗೆ ದೇಶಿ ಹೆಸರುಗಳು ಬೇರೆ ಇದೆ, ಅದಕ್ಕೆ ಹಿರಿವಳೆ ಅಂತ ಹೇಳ್ತಾರೆ, ಪೆರದೊರೆ ಅಂತ ಹೇಳ್ತಾರೆ. ಹಾಗೆ ತುಂಗಭದ್ರಕ್ಕೆ ಕಿರುದೊರೆ ಅಂತ ಹೇಳ್ತಾರೆ. ತುಂಗಭದ್ರ ಅಂತ ಮತ್ತೆ 2 ನದಿಗಳು ಸೇರಿ ಆಗಿರ್ತಕ್ಕಂಥ ಒಂದು ಪ್ರವಾಹ ಅನ್ನೋದು ನಮಗೆ ಗೊತ್ತಿದೆ. ತುಂಗಾಪಾನ, ಗಂಗಾ ಸ್ನಾನ ಅಂತಕ್ಕಂಥದ್ದು ಲೋಕೋಕ್ತಿ. ಇರಲಿ, ಈ ಸನ್ನತಿಯ ಒಂದು ನಿವೇಶನವನ್ನು ಮೊಟ್ಟ ಮೊದಲು ಕಂಡುಹಿಡಿದವರು ದಿವಂಗತ ಕೃಷ್ಣರಾಯ. ಅವರ ದೇಣಿಗೆ ಕ್ರಿಸ್ತಪೂರ್ವಕ್ಕೂ ಹೋಗುತ್ತೆ, ಆಧುನಿಕ ಯುಗಕ್ಕೂ ಸಂಬಂಧಪಟ್ಟಿದೆ. ಅಲ್ಲಿಂದ ಇಲ್ಲಿವರೆಗೂ ನೀವು ನೋಡಿದರೆ ಆಯಾ ಲೇಖನಗಳು, ಒಂದೊಂದು ಲೇಖನಗಳು ಒಂದೊಂದು ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗಿ ಅಪರಂಪಾರ. ನಾಯಿ ಕಳಲೆ ಅಂದರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ತಿಳಿಯಲಿಲ್ಲ ಅಂತಲೇ ನಾವು ಹೇಳಿಬಿಡಬೇಕಾಗತ್ತೆ. ಅಷ್ಟು ವಿಸ್ತಾರವಾದ ವಿದ್ವತ್ತನ್ನು ಅವರು ಹೊಂದಿದ್ದರು, ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆ ಕೆಲಸಗಳನ್ನು ಸತ್ಯ ಸಾಕ್ಷಿಗಳ ಮೇಲೆ ಸ್ವೀಕಾರ ಮಾಡಿಕೊಂಡು ಕನ್ನಡ ಭಾಷೆಯನ್ನು ನಾವು ಮುಂದಿನವರು ಬೆಳೆಸಿಕೊಂಡು ಹೋಗಬೇಕು ಅಂತ ನಿರೂಪಿಸಿ ಈ ಅವಕಾಶ ಕೊಟ್ಟದ್ದಕ್ಕೆ ಇತಿಹಾಸ ಅಕಾಡೆಮಿಯ ಎಲ್ಲ ನನ್ನ ಸ್ನೇಹಿತರಿಗೆ ವಂದನೆಗಳನ್ನು ಹೇಳುತ್ತಾ ಈ ನನ್ನ ಉಪನ್ಯಾಸವನ್ನು ಮುಗಿಸ್ತೆ. ಧನ್ಯವಾದಗಳು ಸರ್. ಇಲ್ಲಿ ತನಕ ಕಪ್ಪಟರಾಳರನ್ನ ಕುರಿತಾಗಿ ಹಾಗೂ ಅವರು ಕರ್ನಾಟಕದ ಇತಿಹಾಸಕ್ಕೆ, ಸಂಸ್ಕೃತಿಗೆ ನೀಡಿದಂತಹ ಮಹತ್ವದ ಕೊಡುಗೆಯನ್ನ ಅಮೂಲಾಗ್ರವಾಗಿ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಅಕಾಡೆಮಿಯ ಪರವಾಗಿ, ಎಲ್ಲ ಶ್ರೋತೃಗಳ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.
ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕಪಟರಾಳರ ವಂಶಸ್ಥರು ಹಲವಾರು ಭಾಗವಹಿಸಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಕಾರ್ಯಕ್ರಮವನ್ನು ನಮಗೆ ಮೈಸೂರಿನಿಂದ ನಡೆಸಿಕೊಡ್ತಾ ಇದ್ದಾರೆ ಶ್ರೀಯುತರು. ಈ ಕಾರ್ಯಕ್ರಮಕ್ಕೆ ನಮ್ಮ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಮಂಜುಶ್ರೀ ಮತ್ತು ಅವರ ಮಗ ಅನಿರುದ್ಧ ತಾಂತ್ರಿಕವಾಗಿ ಸಹಾಯವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ಆರಂಭದಲ್ಲಿ ನಮಗೆ ಶ್ರೀ ಸೀತಾರಾಮ್ ಜಾಗೀರ್ದಾರ್ ಅವರನ್ನ ಪರಿಚಯಿಸಿದಂತಹ ಎಂಎನ್ ಪ್ರಭಾಕರ್ ಅವರು ಇವತ್ತಿನ ಈ ಕಾರ್ಯಕ್ರಮವನ್ನ ಆಯೋಜಿಸೋದಕ್ಕೆ ಸಾಕಷ್ಟು ನಮಗೆ ಸಹಕಾರವನ್ನ ನೀಡಿದ್ದಾರೆ, ಶ್ರಮವನ್ನ ವಹಿಸಿದ್ದಾರೆ. ಎಲ್ಲರ ಪರವಾಗಿ ನಾನು ಅವ್ರಿಗೂ ಕೂಡ ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ. ಇವತ್ತಿನ ಇಂತಹ ಸುಂದರ ಉಪನ್ಯಾಸವನ್ನ ನಡೆಸಿಕೊಟ್ಟಂತಹ ಇವತ್ತಿನ ಉಪನ್ಯಾಸಕರಿಗೆ ಎಲ್ಲರ ಪರವಾಗಿ ಅಕಾಡೆಮಿಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮುಂದಿನ ಸೋಮವಾರ ಶ್ರೀ ಪಿ ಎನ್ ನರಸಿಂಹಮೂರ್ತಿ ಅವರು ಸಿಡಿಎಫ್ ಕೃಷ್ಣ ಭಟ್ಟರನ್ನ ಕುರಿತು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ, ಮತ್ತೆ ನಾವು ಭೇಟಿಯಾಗೋಣ. ಧನ್ಯವಾದಗಳು. ಶುಭರಾತ್ರಿ.